सस्यनि सरते वाणी जनो कन्या प्रवाहवत अभ्रमं भंगरहितं अजडं विमलं सदा आनंद तीर्थ मतुलं भजे तपत्रयापहम यस्य वा कामधेनुरनः कामितार्थान् प्रयच्छति सेवेतं जय योगेन्द्रं कामबाणच्छिदं सदा ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम अर्थ्यकल्पितकल्पोऽयं प्रत्यर्थ्यगजकेसरी व्यासतीर्थगुरुर्भूयादस्मदीष्टाथ सिद्धे कामधेुथ पूर्व सर्वाभष्टफल फलप्रदा तथा कलौ आदिराजश्रीपादीष्टद प्रणमत्मेनुंच भजत्सुरतूपम्रीबोधकृत्दितामणिमुपास्महे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्ररे सत्याभिज्ञकराब्ज्योत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् रघुप्रमतिसत्पुत्रं सत्प्रमोदबहुप्रियं अजातशत्रुं तं वन्दे रघुप्रियगुरुं सदा आपादमौळिपर्यन्तं आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम बुधरपे सुदुर्बोधे ग्रंथे यम साहस तत्पारयु निपुणा गुरपजकणा लौकिकालौकक्षणमृतदोहिनी गुर्वनुग्रहूं यथो भूतानि जायन्ते येन तान्युत यो हन्ति मोक्षदस्तेषां तं विष्णुं प्रणमाम्यहम् तत्र वर्षशतं तेपे तपः परमदुष्करं जातानुरागो गोविन्दे तुष्टावोपनिषद्गणैः ಸ್ವಸ್ತಿಸ್ತು ಸತಾನ್ ಅಶೇಷ ಸನ್ಮಂಗಳಾನಿ ಭವಂತು ವಿಷ್ಣು ರಹಸ್ಯದಲ್ಲಿ ಮನ್ವಂತರದ ವಿಶೇಷ ವಿಚಾರಗಳನ್ನು ನಿರೂಪಣೆ ಮಾಡುವಾಗ ಆ ಮನುಗಳ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದರು ಅವರ ಸೃಷ್ಟಿ ಅವರ ಮೊಮ್ಮಕ್ಕಳ ಕಥೆ ಹೀಗೆಲ್ಲ ಹೇಳುವಾಗ ಬ್ರಹ್ಮದೇವರು ಮನುವಿಗೆ ಆಜ್ಞೆ ಮಾಡಿ ಸಮಸ್ತ ಜಗತ್ತಿಗೆ ಹಿತಕರವಾದ ಧರ್ಮಾಧರ್ಮಗಳನ್ನು ಬೋಧನೆ ಮಾಡುವ ಗ್ರಂಥವನ್ನು ರಚನೆ ಮಾಡಬೇಕು ಅಂತ ಆ ಮಾತಿನಂತೆ ರಚನೆ ಮಾಡಿದಂತಹವು ಸ್ಮೃತಿ ಗ್ರಂಥಗಳು ಮನುಸ್ಮೃತಿ ಎನ್ನುವುದಾಗಿ ಬಹಳ ಪ್ರಸಿದ್ಧವಾಗಿರುವಂಥದ್ದು ಅದು ಮುಂದೆ ಬ್ರಹ್ಮದೇವರ ಆಜ್ಞೆಯಂತೆ ಅನೇಕ ಋಷಿಗಳು ಸೇರಿ ಮನುವಿನ ಸಮೀಪಕ್ಕೆ ಹೋಗಿ ತಾವು ಅಧ್ಯಯನವನ್ನು ಮಾಡಿ ಅದರ ಆಧಾರದ ಮೇಲೆ ನೂರಾರು ಜನಕ್ಕೆ ಸಾವಿರಾರು ಸಜ್ಜನರಿಗಾಗಿ ತಾವು ಮಾರ್ಗದರ್ಶನವನ್ನು ನೀಡುವ ಉದ್ದೇಶದಿಂದ ಮಹಾಮಹಾ ಮೇಧಾವಿಗಳಾದ ಋಷಿಗಳು ಸ್ಮೃತಿ ಗ್ರಂಥಗಳನ್ನು ತಾವೂ ಸಹ ರಚನೆಯನ್ನು ಮಾಡಿದರು ಅಂತ ಇದು ನಮಗೆ ಸ್ಪಷ್ಟ ಗೊತ್ತಿರಬೇಕು ಧರ್ಮ ಅಧರ್ಮ ಪುಣ್ಯ ಪಾಪ ಇವುಗಳ ಮೂಲ ಆಕರ ಅದು ವೇದ ವೇದಗಳಲ್ಲಿ ಹೇಳಿದ ಧರ್ಮಾಧರ್ಮಗಳನ್ನು ಆಧರಿಸಿಕೊಂಡೇನೆ ಬ್ರಹ್ಮದೇವರ ಆಜ್ಞೆಯಂತೆ ಮನುಗಳು ಸ್ಮೃತಿ ಗ್ರಂಥವನ್ನು ರಚನೆ ಮಾಡುತ್ತಾರೆ ತಾವು ಉಪದೇಶ ಮಾಡುತ್ತಾರೆ ಅದನ್ನು ಆಧರಿಸಿಕೊಂಡು ಆನಂತರದಲ್ಲಿ ಬಂದಂತಹ ಪರಂಪರೆಯಲ್ಲಿ ಬಂದ ಋಷಿಮುನಿಗಳು ಹತ್ತಾರು ಗ್ರಂಥಗಳನ್ನು ರಚನೆ ಮಾಡುತ್ತಾರೆ ಅಂದರೆ ಎಲ್ಲ ಧರ್ಮಾಧರ್ಮಗಳನ್ನು ತಿಳಿಸಿಕೊಡುವಂತಹ ಸ್ಮೃತಿ ಗ್ರಂಥಗಳಿಗೆ ಮೂಲವಾದದ್ದು ಶ್ರುತಿ ವೇದಗಳೇ ಮನುವಾಗಲಿ ಋಷಿಗಳಾಗಲಿ ತಮ್ಮ ಮನಸ್ಸಿಗೆ ಬಂದಂತೆ ಅವರು ಬರೆದಿದ್ದಾರೆ ಅಂತ ಮಾತ್ರ ನಾವು ಎಂದೂ ತಿಳಿಬಾರದು ಏಕವಚನದಲ್ಲಿ ಮನುಗಳನ್ನು ನಿಂದನೆ ಮಾಡುವಂತಹ ಪ್ರಸಂಗಗಳನ್ನು ನಾವು ಕಾಣ್ತೇವೆ ಮಹಾನುಭಾವ ಮನು ಮಾನವರಿಗೆ ತಿಳುವಳಿಕೆಯನ್ನು ಕೊಟ್ಟಂತಹ ಹೇಗೆ ಬದುಕಬೇಕು ಅನ್ನುವುದನ್ನು ತಿಳುವಳಿಕೆಯನ್ನು ಕೊಟ್ಟಂತಹ ವ್ಯಕ್ತಿ ಅವನ ಹೆಸರಿನಲ್ಲಿ ಮಾನವರು ಇದ್ದಾರೆ ಮನು ಇಲ್ಲ ಅಂದರೆ ಮಾನವ ಇಲ್ಲ ಮನುವನ್ನು ಬಿಟ್ಟೆವು ಅಂತಾದರೆ ನಾವು ಮಾನವರಲ್ಲ ಏನಾಗಬಹುದು ಅಂತನ್ನುವುದನ್ನು ನಾವೇ ಊಹೆ ಮಾಡಿಕೊಳ್ಳಿಕ್ಕೆ ಬರುತ್ತೆ ಅಂತಹ ಉನ್ನತವಾಗಿರುವ ಸ್ಥಾನ ಮನುವಿನದ್ದು ಅಂತ ಶಾಸ್ತ್ರ ಹೇಳಿದೆ ಮನುಕ್ತಂ ಹಿ ಹಿತಂ ಮಹತ್ ವಿಷ್ಣು ರಹಸ್ಯ ಹೇಳುತ್ತೆ ಮನುಕ್ತಂ ಹಿ ಹಿತಂ ಆ ಮನುಗಳು ನಮಗಾಗಿ ಏನು ಹೇಳಿದ್ದಾರೆ ಅದು ಅತ್ಯಂತ ಹಿತಕರವಾದದ್ದು ಅಂತ ಶ್ರೀಮದ್ ಆಚಾರ್ಯರು ತಾವು ಹೆರೆ ಬದರಿಗ ಹೋಗುವಾಗ ಶಿಷ್ಯರಿಗೆ ಬರೆದು ಹೋಗಿರುತ್ತಾರೆ ನಾಸ್ಮದುಕ್ತಿ ನಮಗೆ ಸಮನಾದ ನಾನು ಹೇಳುವಂತಹ ಮಾತಿಗೆ ಸಮನಾದ ಹಿತಕರವಾದ ಮಾತು ನಿಮಗೆ ಇನ್ನೊಂದು ಇಲ್ಲ ಅಂತ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ಹಾಗೆ ಬ್ರಹ್ಮದೇವರೇ ಅವರು ಭಾವಿ ಬ್ರಹ್ಮರು ಇಲ್ಲಿ ಸ್ವಯಂ ಬ್ರಹ್ಮದೇವರೇ ಹೇಳುತ್ತಾರೆ ಋಷಿ ಮುನಿಗಳಿಗೆ ಸಮಸ್ತ ಸಮಾಜಕ್ಕೆ ಜನಕ್ಕೆ ಮನು ಹೇಳಿದ್ದು ನಿಮಗೆ ಹಿತಕಾರಿಯಾಗಿದೆ ಅದರಂತೆ ನಡೆದುಕೊಳ್ಳಬೇಕು ಅನ್ನುವ ಆಜ್ಞೆಯನ್ನು ಕೊಡುತ್ತಾರೆ ಇದಾದ ಮೇಲೆ ಮನುವಿನ ತಪಸ್ಸು ಇದರ ಬಗ್ಗೆ ನಮಗೆ ಹೆಚ್ಚು ಮಾಹಿತಿ ಭಾಗವತದ ಅಷ್ಟಮ ಸ್ಕಂಧದಲ್ಲಿ ಸಿಗುತ್ತೆ ಆರಂಭದಲ್ಲಿನೇ ಇದೆ ಇದಲ್ಲದೆ ಈಶಾವಾಸ್ಯ ಉಪನಿಷತ್ತು ಅಂತ ನಾವೇನು ಕೇಳ್ತೀವಿ ಆ ಉಪನಿಷತ್ತಿಗೆ ಭಾಷ್ಯ ಬರೆಯುವಾಗ ಶ್ರೀಮದ್ ಆಚಾರ್ಯರು ಕೆಲವು ಅಂಶಗಳನ್ನು ಬರೆಯುತ್ತಾರೆ ಅದೆಲ್ಲದಕ್ಕೂ ಪೋಷಕವಾಗುವ ರೀತಿಯಲ್ಲಿ ವಿಷ್ಣು ರಹಸ್ಯ ಹೇಳುತ್ತೆ ತತ್ರ ವರ್ಷಶತಂ ತೇಪೆ ತಪಃ ಪರಮ ದುಷ್ಕರಂ ಜಾತಾನುರಾಗೋ ಗೋವಿಂದೆ ತುಷ್ಟಾವ ಉಪನಿಷದ್ ಗಣೈಹಿ ಉಪನಿಷತ್ತುಗಳ ಸಮೂಹದಿಂದ ಮನುಗಳು ಪರಮಾತ್ಮನನ್ನು ಸಂತೋಷಪಡಿಸಿದರು ಉಪನಿಷದುಕ್ತವಾದ ರೀತಿಯಲ್ಲಿ ಉಪಾಸನೆಯನ್ನು ಮಾಡಿ ಪರಮಾತ್ಮನನ್ನು ತೃಪ್ತಿಪಡಿಸ್ತಾರೆ ಧ್ಯಾನ ಮಾಡುತ್ತಾರೆ ಅಂತ ಮನು ತಾನು ಈ ಕಾಲಕ್ಕೆ ಯಜ್ಞನಾಮಕನಾದ ಪರಮಾತ್ಮನನ್ನು ಧ್ಯಾನಿಸಿ ಮನಸ್ಸಿನಲ್ಲಿ ತಂದುಕೊಂಡು ಅವನನ್ನು ಉದ್ದೇಶಿಸಿ ಆಡಿದಂತಹ ಮಾತುಗಳು ಅಂದುಕೊಂಡಂತಹ ಚಿಂತನೆಗಳು ಅದನ್ನು ಇವತ್ತು ನಾವು ಈಶಾವಾಸ್ಯ ಉಪನಿಷತ್ತು ಅಂತ ಕಾಣುತ್ತೇವೆ ಅದನ್ನು ಯಾಜ್ಞೀಯ ಮಂತ್ರೋಪನಿಷತ್ತು ಅಂತಲೂ ಕರೆಯುತ್ತಾರೆ ಯಜ್ಞ ನಾಮಕನಾದ ಪರಮಾತ್ಮನನ್ನು ಕುರಿತಾಗಿ ಸ್ತೋತ್ರವನ್ನು ಮಾಡಿದ ಕಾರಣ ಆ ಯಜ್ಞದೇವರನ್ನು ಉಪಾಸನೆ ಮಾಡಿದ ಕಾರಣ ಅದು ಯಾಜ್ಞೀಯ ಮಂತ್ರ ಅನ್ನುವುದಾಗಿಯೂ ಕರೆಸಿಕೊಂಡದ್ದು ಇದೆ ಇದಂ ಸರ್ವಂ ಅನ್ನುವುದಾಗಿ ಆರಂಭವಾಗುವ ಕಾರಣ ಅದನ್ನು ಈಶಾವಾಸ್ಯ ಉಪನಿಷತ್ತು ಅಂತಲೂ ಕರೀತಾರೆ ಸಾಮಾನ್ಯವಾಗಿ ನಾವು ವಿದ್ಯೆಯನ್ನು ತಿಳಿಯುತ್ತೇವೆ ಅಲ್ಲಿ ಹೇಳಿದ ವಿಷಯಗಳನ್ನು ತಿಳ್ಕೊಳ್ಳುತ್ತೇವೆ ಆದರೆ ಅದು ಅನುಸಂಧಾನಕ್ಕೆ ಅನುಷ್ಠಾನಕ್ಕೆ ಬರುವುದು ಸ್ವಲ್ಪ ಕಷ್ಟ ಸ್ವಲ್ಪ ಏನು ಬಹಳವೇ ಕಷ್ಟ ಯಾಕೆ ಅಂತ ಕೇಳಿ ಈಶಾವಾಸ್ಯದಲ್ಲಿ ಒಂದು ಮಂತ್ರ ಬರುತ್ತೆ ಅದರ ಅಭಿಪ್ರಾಯ ಹೀಗಿದೆ ದೇವರು ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ನಾವು ತಿಳಿಬೇಕು ತದ್ದೂರೇ ತದು ಅಂತಿಕೆ ಭಗವಂತ ದೂರದಲ್ಲಿನೂ ಇದ್ದಾನೆ ದೂರವಾದ ವಸ್ತುಗಳಿಗಿಂತಲೂ ದೂರದಲ್ಲಿ ಇದ್ದಾನೆ ಸಮೀಪದಲ್ಲಿ ಇರುವ ವಸ್ತುಗಳಿಗಿಂತಲೂ ಅತಿ ಸಮೀಪದಲ್ಲಿ ದೇವರಿದ್ದಾನೆ ಎಂದು ಓಟದ ಸ್ಪರ್ಧೆಯಲ್ಲಿ ದೇವರನ್ನು ನಿಲ್ಲಿಸಿ ಇನ್ನಿತರರನ್ನು ಯಾರನ್ನೇ ನಿಲ್ಲಿಸಿದರು ಓಡಬೇಕು ಅಂತ ಆರಂಭವಾದರೆ ಸ್ಪರ್ಧೆ ಆರಂಭವಾದರೆ ಅವರು ಓಡುವ ಮೊದಲೇ ಗುರಿ ಮುಟ್ಟಿಬಿಟ್ಟಿರ್ತಾನವನು ಅಂತ ಅದು ಹೇಗೆ ಎಲ್ಲ ಕಡೆಗೂ ಇದ್ದಾನವನು ಇವನು ಅಲ್ಲಿ ಓಡಿ ಹೋದ ಮೇಲೆ ಗುರಿ ಮುಟ್ಟಬೇಕು ಓಡದೆ ಓಡದೆ ದೇವರು ಎಲ್ಲರಿಗಿಂತಲೂ ಮೊದಲು ಗುರಿ ಮುಟ್ಟಿರುತ್ತಾನೆ ಅಂತ ನೀವು ಯಾವ ಗುರಿ ಹೇಳಿದರೂ ಆಯಿತು ಇದು ಹೇಗೆ ಸಾಧ್ಯ ಅಂದರೆ ಉಪನಿಷತ್ತು ಹೇಳುತ್ತೆ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿ ಇದ್ದಾನೆ ಸರ್ವತ್ರದಲ್ಲಿ ಯಾರು ಇದ್ದಾನೆ ಅಂತ ಭಗವಂತನನ್ನು ಉಪಾಸನೆ ಮಾಡ್ತಾರೆ ಅವನಿಗೆ ಯಾವುದೇ ವಿಧವಾದ ಭಯ ಇರುವುದಿಲ್ಲ ಕತ್ತಲಲ್ಲಿ ಅಮಾವಾಸ್ಯ ಕತ್ತಲಲ್ಲಿ ಕರೆಂಟ್ ಹೋದರೆ ಯಾರೂ ಇಲ್ಲ ಅಂತಾಗಿಬಿಟ್ರೆ ಏನು ಭಯ ಆಗ್ಬಹುದು ಏನು ಗತಿನಂದು ಯಾರೂ ಇಲ್ಲ ಜೊತೆಗೆ ಏನಾದರೂ ಆದರೆ ಯಾರು ಮುಂದೆ ಹೇಳೋದು ಈ ಪ್ರಶ್ನೆ ಬಂದಾಗ ಒಂದು ಭರವಸೆ ಸಿಕ್ಕಿತು ಅಂತ ಇಟ್ಕೊಡ್ರಿ ಪಕ್ಕದಲ್ಲಿ ಒಬ್ಬ ಇದ್ದಾನೆ ಏಯ್ ನಾನಿದ್ದೇನೆ ಅಂತ ಒಬ್ಬ ಹೇಳಿದ ಅಂತಾದರೆ ಎಂತಹ ವಿಶ್ವಾಸ ಎಂತಹ ನಂಬಿಕೆ ಧೈ ಅಧೈರ್ಯ ಪರಿಹಾರ ಆಗುತ್ತೆ ಅದಕ್ಕೆ ಉಪನಿಷತ್ತು ಹೇಳುತ್ತೆ ಸರ್ವತ್ರ ದೇವರಲ್ಲಿದ್ದಾನೆ ಅಂತ ಯಾರು ತಿಳ್ಕೊಳ್ತಾರೋ ಅವನಿಗೆ ಭಯ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಧೈರ್ಯಕ್ಕೆ ಸಾಧ್ಯನ ಅವಕಾಶನೇ ಇಲ್ಲ ಯಾಕೆಂದ್ರೆ ಎಲ್ಲ ಕಡೆಗೂ ದೇವರಿದ್ದಾನಲ್ಲ ಸಹಕಾರಿಯಾಗಿ ಜೊತೆಗಾರನಾಗಿ ಪರಮಾತ್ಮ ಎಲ್ಲ ಕಡೆಗೂ ಇದ್ದಾನೆ ಅಂತ ಇದನ್ನು ಉಪನ್ಯಾಸದಲ್ಲಿ ಕೇಳಿ ಆನಂದ ಪಟ್ಟು ಹೋಗಿ ಹೋಗ್ಬಿಡುತ್ತೇವೆ ಇದೇ ಸಮಯ ಇದೇ ರೀತಿಯ ಕಷ್ಟಕರವಾದ ಕಾಲ ಬಂದಾಗ ಎಲ್ಲವೂ ಮರೆತು ಹೋಗುತ್ತೆ ಉಪನಿಷತ್ತು ಮರೆಯುತ್ತೆ ಉಪನಿಷತ್ತಿನಲ್ಲಿ ಹೇಳಿದ ವಿದ್ಯೆಯೂ ಮರೆತು ಹೋಗುತ್ತೆ ಆದರೆ ಈತನ ಕಥೆಯಲ್ಲಿ ಯಾರು ಮನು ತಾನು ತಪಸ್ಸನ್ನು ಮಾಡುವ ಕಾಲಕ್ಕೆ ಯಾತುದಾನರು ಅಂತ ದೈತ್ಯರ ಒಂದು ರೀತಿಯ ಗುಂಪು ಆ ಯಾತುದಾನರು ಮನುವಿನ ಮೇಲೆ ಆಕ್ರಮಣವನ್ನು ಮಾಡುತ್ತಾರೆ ತಪಸ್ಸು ಮಾಡುತ್ತಾ ಇರುವಾಗಲೇನೆ ಇವನು ಏಕಾಕಿ ಬೇರೆ ಏನು ಆಯುಧಗಳು ಇಲ್ಲ ಮೊದಲು ತಾನು ರಾಜ್ಯಭಾರವನ್ನು ಮಾಡ್ತಾ ಇದ್ದ ದಿವಸಗಳಾಗಿದ್ದರೆ ಆಯುಧಗಳು ಇತ್ತು ಸೈನ್ಯ ಇತ್ತು ಯುದ್ಧವನ್ನು ಮಾಡಲಿಕ್ಕಿತ್ತು ಆದರೆ ಇಲ್ಲಿ ಎಲ್ಲವನ್ನೂ ಬಿಟ್ಟು ತಪಸ್ಸಿಗೆ ಅಂತ ಕೂತವನು ಆ ಕಾಲಕ್ಕೆ ದೈತ್ಯರ ಆಕ್ರಮಣವನ್ನು ಮಾಡುವಾಗ ಈತ ಮನಸ್ಸಿನಲ್ಲಿ ಅನುಸಂಧಾನ ಮಾಡ್ತಾ ಇದ್ದ ಏನಂತ ಯಾರು ಸರ್ವತ್ರದಲ್ಲಿ ಪರಮಾತ್ಮ ಇದ್ದಾನೆ ಅಂತ ತಿಳಿಯುತ್ತಾನೆ ಅವನಿಗೆ ಯಾವ ಭಯ ಇಲ್ಲ ಈಗೇನಾಗಬೇಕು ಸುಮ್ಮನೆ ಕೊಡಬೇಕು ಅವನು ಎದ್ದು ಹೋದ ಅಂತಂದರೆ ತಾನೇ ಹೇಳಿದಂಥ ವಿದ್ಯೆಯನ್ನು ಮರೆತ ಅಂತ ಆಗ್ಬಿಡುತ್ತೆ ಆ ಭಗವಂತನ ಸರ್ವತ್ರ ವ್ಯಾಪ್ತಿಯ ವಿಷಯದಲ್ಲಿ ಅವನಿಗೆ ಪೂರ್ಣವಾದ ನಂಬಿಕೆ ವ್ಯಾಪ್ತಿಯ ವಿಷಯದಲ್ಲಿ ನಂಬಿಕೆ ಇಷ್ಟೇ ಅಲ್ಲ ಎಲ್ಲ ಕಡೆಗೂ ಇರುವ ದೇವರು ನಮ್ಮನ್ನು ಎಲ್ಲ ಕಡೆಗೂ ರಕ್ಷಣೆ ಮಾಡುತ್ತಾನೆ ಎನ್ನುವ ನಂಬಿಕೆ ಜೊತೆಗಿದ್ದಾರೆ ಇದ್ದಾರೆ ಎನ್ನುವುದು ಮಹತ್ವದ್ದಲ್ಲ ಅವನು ಇದ್ದು ಏನು ಮಾಡುತ್ತಾನೆ ಎನ್ನುವುದು ಮಹತ್ವದ್ದು ನಮ್ಮ ಜೊತೆಗೆ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತಂದರೆ ಅದು ಸಾರ್ಥಕ ಉಪಯುಕ್ತ ಅದು ಆವಾಗ ಧೈರ್ಯ ಬರಲಿಕ್ಕೂ ಅವಕಾಶ ಇದೆ ದೇವರು ಜೊತೆಗೆ ಇದ್ದಾನೆ ಎಲ್ಲಿ ಹೋದರೂ ಇರುತ್ತಾನೆ ರಕ್ಷಕನಾಗಿ ಇರ್ತಾನೆ ಅಂತ ಆ ಉಪಾಸನೆಯನ್ನು ಆ ಅನುಸಂಧಾನವನ್ನು ಮನುಗಳು ಮಾಡುತ್ತಾ ಇದ್ದ ಕಾರಣ ಅವರ ಮೇಲಕ್ಕೆ ಏಳಲೇ ಇಲ್ಲ ಎಲ್ಲೂ ಹೋಗಲೂ ಇಲ್ಲ ಭಯಪಡಲೂ ಇಲ್ಲ ಯಾತೋಧಾನರನ್ನು ಯಾಕೆ ಹೀಗೆ ಮಾಡ್ತೀರಿ ಅಂತನ್ನುವ ಮಾತುಗಳನ್ನು ಆಡಲಿಲ್ಲ ಅವರು ತಮ್ಮ ತಪಸ್ಸನ್ನು ತಾವು ನಿರಂತರವಾಗಿ ಮುಂದುವರಿಸಿದರಿಷ್ಟೇ ದೇವರಿಗೆ ನನ್ನನ್ನು ರಕ್ಷಣೆ ಮಾಡಬೇಕು ಅನ್ನುವುದು ಗೊತ್ತಿತ್ತು ಅಂತಾದರೆ ಅವರಿಗೆ ಬೇರೆ ರೀತಿಯಲ್ಲಿ ಪ್ರೇರಣೆಯನ್ನು ಕೊಡುತ್ತಾನೆ ಅಥವಾ ತಾನೇ ಮತ್ತೊಂದೇನಾದರೂ ಉಪಾಯವನ್ನು ಮಾಡಿ ನನ್ನನ್ನು ರಕ್ಷಣೆ ಮಾಡುತ್ತಾನೆ ನಾನೇ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಿ ಇಷ್ಟು ದೇವರ ಮೇಲೆ ಭಾರ ಹಾಕುವುದು ಅಂತಾರಲ್ಲ ಹಾಗೆ ತನ್ನಷ್ಟಕ್ಕೆ ತಾನು ತಪಸ್ಸು ಮಾಡಿಕೊಂಡು ಇದ್ದ ಯಾವ ಭಗವದ್ ರೂಪದ ಅನುಸಂಧಾನವನ್ನು ಅವರು ಮಾಡ್ತಾ ಇದ್ದರೋ ಯಜ್ಞನಾಮಕನಾದ ಪರಮಾತ್ಮ ತಾನಾಗಿಯೇ ಬಂದು ಮನು ಏನು ಕೇಳಿಲ್ಲ ನನಗಿಂತ ಕಷ್ಟ ಬಂದಿದೆ ದುಃಖ ಆಗಿದೆ ರಕ್ಷಣೆ ಮಾಡು ಏನೂ ಕೇಳಿಲ್ಲ ಆದರೂ ಸಹ ಸ್ವಯಂ ಭಗವಂತನೇ ಯಜ್ಞದೇವರು ಬಂದು ಯಾತುದಾನರನ್ನು ಹೊಡೆದೋಡಿಸಿ ಮನುವಿನ ರಕ್ಷಣೆಯನ್ನು ಮಾಡಿದರು ಅಂತ ಇದು ಮನುವಿನ ಅದ್ಭುತವಾಗಿರುವಂತಹ ಯೋಗ್ಯತೆ ಶ್ರೇಷ್ಠತೆ ಅಂತಾರೆ ಇಂತಹ ಮನುಗಳು ಸುನಂದ ನದಿಯ ತೀರದಲ್ಲಿ ತನ್ನ ಹೆಂಡತಿಯಿಂದ ಸಹಿತರಾಗಿ ಸಾಕಷ್ಟು ವರ್ಷಗಳ ಪರ್ಯಂತರವಾಗಿ ಅದ್ಭುತವಾದ ತಪಸ್ಸನ್ನು ಆಚರಣೆ ಮಾಡಿದರು ಅನ್ನುವುದಾಗಿ ಹೇಳುವುದರ ಜೊತೆಗೆ ಐವತ್ತನೇ ವರ್ಷದ ಐವತ್ತೊಂದನೇ ವರ್ಷದ ಬ್ರಹ್ಮದೇವರ ಮೊದಲ ದಿವಸದ ಹಗಲಿನ ಮೊದಲ ಮನ್ವಂತರದ ವಿಷಯವನ್ನು ಮುಗಿಸ್ತಾರೆ ನಿನ್ನೆ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೇನೆ ಇನ್ನು ಎರಡನೆಯದಾದ ಮನ್ವಂತರ ಐವತ್ತೊಂದನೇ ವರ್ಷದ ಮೊದಲ ಹಗಲಿನಲ್ಲಿನ ಎರಡನೆಯದಾದ ಮನ್ವಂತರ ಹದಿನಾಲ್ಕು ಮನ್ವಂತರಗಳಾಗಬೇಕು ಒಂದು ಮುಗಿಯಿತು ಇದು ಎರಡನೆಯದು ಎರಡನೆಯದಾದ ಮನ್ವಂತರ ಇದು ಸ್ವಾರೋಚಿಷ ಅಂತ ಕರೆಯುತ್ತಾರೆ ಸ್ವಾರೋಚಿಷೋ ನಾಮ ದ್ವಿತೀಯ ಸುತೋ ಮಹಾನ್ ಋಷಿರ್ವೇದ ನಾಮ ತುಷಿತಾ ತಸ್ಯ ಪತ್ನಿ ಅಭೂತ್ ಸ್ವಾರೋಚಶ ಮನ್ವಂತೆರ ಅಗ್ನಿದೇವತೆಯ ಮಗ ಇವನು ಅಂತಾರೆ ಅಗ್ನಿದೇವತೆಯ ಮಗ ಎರಡನೇ ಮನ್ವಂತರದ ದೇವತೆ ವೇದ ಶಿರಸ್ ಅನ್ನುವಂತಹ ಒಬ್ಬ ಋಷಿಗಳು ತುಷಿತಾ ಎಂಬಂತಹ ಅವರ ಪತ್ನಿ ಅಲ್ಲಿ ಜನ್ಮವನ್ನು ಪಡೆದಂತಹ ಅಲ್ಲಿ ಅವಚಾರವನ್ನು ಮಾಡಿದಂತಹ ವ್ಯಕ್ತಿ ಅವರಿಗೆ ರೋಚನಾ ಅಂತ ಹೆಸರು ಆ ರೋ ರೋಚನ ಎಂಬಂತಹ ವ್ಯಕ್ತಿ ವಾಯುದೇವರ ಅವಚಾರಭೂತರು ಅಂತಾರ ತುಂಬ ತಸ್ಯಾಂ ರೋಚನ ಆಸೀತ್ ಜ್ಯೇಷ್ಠ ಇಂದ್ರಷ್ಟ ಸೋಭವತ್ ನಾನು ನಿನ್ನೆ ಹೇಳಿದೆ ಮನ್ವಂತರ ಬದಲಾದಂತೆ ಮನು ದೇವತೆ ಬದಲಾಗ್ತಾನೆ ಇಂದ್ರದೇವತೆ ಬದಲಾಗ್ತಾನೆ ಸಪ್ತರ್ಷಿಗಳು ಬದಲಾಗ್ತಾರೆ ದೇವತೆಗಳು ಬದಲಾಗ್ತಾರೆ ಅಂತ ಹಾಗೆ ಆ ಬದಲಾವಣೆಯಲ್ಲಿ ಮನ್ವಂತರದ ಬದಲಾವಣೆಯಾಗುವುದರ ಜೊತೆಗೆ ಇಂದ್ರನ ಸ್ಥಾನದಲ್ಲಿ ಇದ್ದಂತಹ ವ್ಯಕ್ತಿ ಬದಲಾಗ್ತಾನೆ ಇಲ್ಲಿ ಮೊದಲ ಮನ್ವಂತರದ ಇಂದ್ರನಾಮಕನ ಇಂದ್ರನ ಸ್ಥಾನದಲ್ಲಿ ಇದ್ದವರು ಯಜ್ಞನಾಮಕ ಭಗವಂತ ಸ್ವಯಂ ದೇವರೇ ಇಂದ್ರ ಪದವಿಯಲ್ಲಿ ಇದ್ದ ಇಂದ್ರ ಎಂಬುದು ಹೆಸರಲ್ಲ ವ್ಯಕ್ತಿಯ ಹೆಸರಲ್ಲ ಅದೊಂದು ಪದವಿ ಆ ಪದವಿಯಲ್ಲಿ ಇದ್ದವನನ್ನು ಇಂದ್ರ ಅಂತ ಕರೀತಾರೆಷ್ಟೇ ಮೊದಲ ಮನ್ವಂತರದ್ದು ಮುಗೀತು ಎರಡನೇ ಮನ್ವಂತರಕ್ಕೆ ಸೂತ್ರನಾಮಕನಾದ ವಾಯುದೇವರೇನೇ ರೋಚನ ಎಂಬಂತಹ ಹೆಸರಿನಲ್ಲಿ ಅವಚಾರವನ್ನು ಮಾಡಿ ಆ ದಂಪತಿಗಳಿಗೆ ಮಗನಾಗಿ ಅವಚಾರವನ್ನು ಮಾಡಿ ತಾನು ಇಂದ್ರ ಪದವಿಯನ್ನು ರಕ್ಷಣೆ ಮಾಡಿದರು ಅಂತ ನೀವು ಮಹಾಭಾರತ ತಾತ್ಪರ್ಯ ನಿರ್ಣಯದ ಶ್ರವಣವನ್ನು ಮಾಡ್ತಾ ಇದ್ದೀರಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಒಂದು ಹೇಳುತ್ತಾರೆ ಪಾಂಡವರಿದ್ದಾರಲ್ಲ ಮಹಾಭಾರತದ ಕಾಲ ಕೃಷ್ಣಾವತಾರದ ಕಾಲ ಆ ಕೃಷ್ಣಾವತಾರದ ಕಾಲಕ್ಕೆ ಐವರು ಪಾಂಡವರು ಮತ್ತು ಕೃಷ್ಣ ಈ ಆರು ಜನ ಏನಿದ್ದಾರೆ ಇವರು ಆರು ಜನರು ಒಂದೊಂದು ಬಾರಿ ಇಂದ್ರ ಪದವಿಯನ್ನು ಆಳಿದವರು ಅಂತ ಒಂದಲ್ಲ ಒಂದು ಕಾಲಕ್ಕೆ ಇಂದ್ರ ಪದವಿಯನ್ನು ಆಳಿದವರು ಅಂತಾರೆ ಆರು ಜನ ಇಂದ್ರರು ಏಕಕಾಲಕ್ಕೆ ಭೂಮಿಯಲ್ಲಿ ಹುಟ್ಟಿ ಬಂದಂತಹ ಕಾಲ ಅದು ಒಬ್ಬ ಇಂದ್ರ ಅಲ್ಲ ಇಬ್ಬರು ಇಂದ್ರ ಅಲ್ಲ ಸ್ವಯಂ ದೇವರೇ ಯಜ್ಞನಾಮಕನಾಗಿ ಇದ್ದಾನೆ ಕೃಷ್ಣನಾಗಿ ಇದ್ದಾನೆ ವಾಯುದೇವರು ರೋಚನ ಎಂಬ ಹೆಸರಿನಿಂದ ಇಂದ್ರ ಪದವಿಯನ್ನು ಆಳಿದಂತಹ ಮಹಾನುಭಾವರು ಅವರು ಕೂಡ ಭೂಮಿಯಲ್ಲಿ ಭೀಮಸೇನಾಗಿ ಅವತಾರವನ್ನು ಮಾಡಿದ್ದಾರೆ ಇದರ ಮುಂದಿನ ಮನವಂತರದ ಕಥೆಯನ್ನು ಹೇಳುವಾಗ ಯಮದೇವರು ಇಂದ್ರ ಪದವಿಯನ್ನು ಆಳಿದರು ಅಂತಾರೆ ಅವರೇ ಅಲ್ಲಿ ಧರ್ಮರಾಜನಾಗಿ ಹುಟ್ಟಿದ್ದು ಇವತ್ತಿನ ಇಂದ್ರ ಏನಿದ್ದಾನೆ ಪುರಂದರ ಅಂತ ಆತನ ಹೆಸರು ಆ ಪುರಂದರ ನಾಮಕನಾಗಿರುವಂತಹ ಇಂದ್ರ ಎರಡು ಬಾರಿ ಇಂದ್ರ ಪದವಿಯನ್ನು ಆಳುತ್ತಾನೆ ಆತ ಅರ್ಜುನನಾಗಿ ಹುಟ್ಟಿದ್ದ ಇದಲ್ಲದೆ ಇನ್ನು ಅಶ್ವಿನಿ ದೇವತೆಗಳು ಅವರೂ ಸಹ ಒಂದೊಂದು ಕಾಲಕ್ಕೆ ಇಂದ್ರ ಪದವಿಯನ್ನು ಆಳಿದವರು ನಕುಲ ಸಹದೇವರಾಗಿ ಹುಟ್ಟಿದರು ಅಂತ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆಚಾರ್ಯರು ನಿರ್ಣಯದಲ್ಲಿ ಹೇಳೋದು ಮಹಾಭಾರತದ ಕಾಲಕ್ಕೆ ಆರು ಜನ ಇಂದ್ರರು ಭೂಮಿಯಲ್ಲಿ ಇದ್ದರು ಅಂತ ಪಂಚಪಾಂಡವರು ಮತ್ತು ಕೃಷ್ಣ ದೇವರು ಅಂತ ಅದನ್ನು ಹೆಚ್ಚು ಕಡಿಮೆ ಇಲ್ಲಿ ಒಂದೊಂದು ಮನ್ವಂತರದ ಪರಿಚಯವನ್ನು ಮಾಡಿಕೊಳ್ತಾ ಹೋಗುವಾಗ ನಮಗೆ ಗೊತ್ತಾಗುತ್ತೆ ಯಾರ್ಯಾರು ಎಲ್ಲೆಲ್ಲಿ ಏನೇನು ಇಂದ್ರರಾಗಿದ್ದರು ಅಂತ ಯುರಾ ಸೂತ್ರನಾಮ ಆಸೀತ್ ಸೇ ಮಾಯಂ ಇಹ ಅಭವತ್ ತಸ್ಮಾದ ಅನಂತರಂ ಅಂತ ಇಲ್ಲೊಂದು ವಿಶೇಷವಾದ ಅಭಿಪ್ರಾಯವನ್ನು ವಿಶೇಷ ಪ್ರಮೇಯವೊಂದನ್ನು ಹೇಳ್ತಾರೆ ವಿಷ್ಣು ರಹಸ್ಯದಲ್ಲಿ ఉపేంద్ర ఇది తేనాహం విశ్రుతో విదూషా ముఖే దేవరన్న ఉపేంద్ర అంత కరీతారు కృష్ణనన్న ఉపేంద్ర అంత కర పద్ధతి ఇది దేవరన్న ఉపేంద్ర అంత కరయవంత పద్ధతి ఇది ఇంద్రన ತಮ್ಮನಂತೆ ಅವಚಾರವನ್ನು ಮಾಡಿದ ಕಾರಣ ಭಗವಂತನನ್ನ ವಾಮನನನ್ನ ಇಂದ್ರ ಉಪೇಂದ್ರ ಅಂತ ಅವನ ಇಂದ್ರ ಇವನು ಉಪ ಇಂದ್ರ ತಮ್ಮ ಅಂತ ಇದು ಈ ಈಗಿನ ಇಂದ್ರನ ತಮ್ಮನಾಗಿರುವ ಕಾರಣ ಭಗವಂತನನ್ನು ಉಪೇಂದ್ರ ವಾಮನ ಅಂತ ಕರೆದರು ಅಂತ ಇಷ್ಟ ಅಲ್ಲ ರೋಚನ ನಾಮಕನಾಗಿ ವಾಯುದೇವರ ಅವತಾರವನ್ನು ಮಾಡಿ ಇಂದ್ರ ಪದವಿಯನ್ನು ಆಳಿದರಲ್ಲ ಎರಡನೇ ಮನ್ವಂತರದಲ್ಲಿ ಆ ಎರಡನೇ ಮನ್ವಂತರದ ಇಂದ್ರನಾಗಿ ಇರುವ ರೋಚನ ನಾಮಕ ವಾಯುದೇವರಿಗೆ ತಮ್ಮನಾಗಿಯೂ ಅವತಾರವನ್ನು ಮಾಡಿದ್ದ ಭಗವಂತ ಆ ಕಾಲಕ್ಕೆ ಆ ಕಾರಣದಿಂದ ಭಗವಂತನನ್ನು ಉಪೇಂದ್ರ ಅನ್ನುವುದಾಗಿಯೂ ಕೂಡ ಕರೆದರು ಅಂತ ಉಪೇಂದ್ರನಾಗಿರುವುದು ಭಗವಂತ ಇದು ಮತ್ತೂ ಒಂದು ಸಂದರ್ಭದಲ್ಲಿ ಇದೇ ಮೊದಲನೆಯದು ಉಪೇಂದ್ರ ಅಂತ ದೇವರು ಮೊದಲು ಕರೆಸಿಕೊಂಡದ್ದು ಈ ಕಾಲಕ್ಕೆ ಚಾಕ್ಷುಷ ಮನ್ವಂತರಕ್ಕೆ ಸಂಬಂಧಪಟ್ಟದ್ದು ವಾಮನಾವತಾರವನ್ನು ನಾವು ನೋಡುವಂಥದ್ದು ಈಗಿನ ಮನ್ವಂತರಕ್ಕೆ ನಮ್ಮ ಮನ್ವಂತರಕ್ಕೆ ಸಂಬಂಧಪಟ್ಟಂತಹ ವಾಮನಾವತಾರ ಅದು ಎರಡನೇ ಬಾರಿ ಉಪೇಂದ್ರ ಅಂತ ಭಗವಂತ ಕರೆಸಿಕೊಂಡದ್ದು ಅಲ್ಲೇನು ಬಲಿಚಕ್ರವರ್ತಿ ಮತ್ತು ಯಾವ ಸಂದರ್ಭಗಳೇನಿಲ್ಲ ಮೂರುಪಾದ ಭೂಮಿ ಇತ್ಯಾದಿ ಅಲ್ಲೇನು ವಿಚಾರವನ್ನು ಮಾಡಬೇಕಿಲ್ಲ ಉಪೇಂದ್ರನಾಗಿ ಭಗವಂತ ಅವತಾರವನ್ನು ಮಾಡಿದ್ದ ಇಷ್ಟು ನಾವು ತಿಳಿದರಾಯಿತು ಆಗನ ಆ ತುಷಿತ ಎಂಬ ಹೆಂಗಸಿದ್ದರಲ್ಲ ಆಕೆಗೆ ಇನ್ನು ಅನೇಕ ಮಕ್ಕಳಿದ್ದರು ಅವರನ್ನು ತುಷಿತರು ಅಂತಲೇ ಕರೆಯುತ್ತಾ ಇದ್ದರು ಅವರು ಎರಡನೇ ಮನ್ವಂತರದ ದೇವತೆಗಳಾಗಿ ತಮ್ಮ ಕಾರ್ಯವನ್ನು ಸಾಧನೆ ಮಾಡ್ತಾ ಇದ್ದರು ನಮ್ಮ ಪಶ್ಚಾತ್ತೇ ಜಾತಃ ತುಷಿತಾ ನಮ್ಮ ದೇವತಾ ಇನ್ನು ಮೂರನೆಯದಾದ ಮನ್ವಂತರ ಉತ್ತಮ ಅನ್ನುವುದಾಗಿ ಮೂರನೇ ಮನ್ವಂತರವನ್ನು ಕರೆಯುತ್ತಾರೆ ಉತ್ತಮೋ ನಾಮವೈ ಮನುಹು ಇಲ್ಲಿ ಧರ್ಮದೇವತೆ ನಾನು ಮೊದಲೇ ಹೇಳಿದ್ನಲ್ಲ ಇಂದ್ರದೇವ ಯಮದೇವರು ಪರಮಾತ್ಮನ ಅಥವಾ ಬ್ರಹ್ಮದೇವರ ಎದೆಯಿಂದ ಹುಟ್ಟಿ ಬಂದಂತಹ ವ್ಯಕ್ತಿ ಆ ಯಮದೇವರು ಮೂರನೆಯದಾದ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ರಕ್ಷಣೆ ಮಾಡಿದರು ಇಂದ್ರ ಪದವಿಯಲ್ಲಿ ಇದ್ದರು ಅಂತ ಆಗ ಇಂದ್ರದೇವರ ಹೆಸರಿನಲ್ಲಿ ಸ್ಥಾನದಲ್ಲಿ ಇರುವ ಯಮದೇವರನ್ನು ಸತ್ಯಜಿತ್ ಅನ್ನುವುದಾಗಿ ಕರೀತಾ ಇದ್ರು ಸತ್ಯಜಿನ್ ನಾಮ ವಿಖ್ಯಾತೋ ಧರ್ಮಾದ್ ಅಜನಿಯ ಸ್ವಯಂ ನೋಡಿ ಇವರು ಆಗನೂ ಸತ್ಯಜಿತ್ ಭೂಮಿಯಲ್ಲಿ ಹುಟ್ಟಿದಾಗ ಧರ್ಮರಾಜ ಅಂತ ಹುಟ್ಟಿದಾಗಲೂನು ಸತ್ಯ ಜಿತ್ ಹೆಸರಿಲ್ಲ ಅಂದರೂ ಸತ್ಯವಂತಿಕೆ ಅವನಲ್ಲಿ ಇತ್ತು ಸುಳ್ಳು ಹೇಳುವುದಕ್ಕೆ ಬಹಳ ಭಯ ಪಡ್ತಾ ಇದ್ದ ನಾವು ಹೇಗೆ ಸತ್ಯ ಹೇಳಿಕ್ ಭಯ ಪಡ್ತೀವಿ ಅವರು ಸುಳ್ಳು ಹೇಳಿಕ್ ಭಯ ಪಡ್ತಿದ್ದ ಅಂತ ಸತ್ಯಜಿತ್ ಅವನು ಹುಟ್ಟಿದಾಗಲೂನು ಆ ಹೆಸರು ಸಾರ್ಥಕವೇ ಆಗಿತ್ತು ಪ್ರಮದ ವಿಮದ ಮೊದಲಾಗಿರುವಂತಹ ಸಪ್ತರ್ಷಿಗಳು ಆಗಿನ ಕಾಲಕ್ಕೆ ವಸಿಷ್ಠರ ಮಕ್ಕಳು ಋಷಿಗಳಾಗಿದ್ದರು ಹೀಗೆಲ್ಲ ತಿಳಿಸ್ತಾರೆ ವಸಿಷ್ಠರು ತನ್ನ ಮಕ್ಕಳಿಗಾಗಿ ಮಾಡಿದಂತಹ ಉಪದೇಶ ಅದನ್ನು ವಸಿಷ್ಠ ಸ್ಮೃತಿ ಅಂತ ಕರೀತಾರೆ ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಸಿಗುತ್ತೆ ಅದರಲ್ಲಿ ವಸಿಷ್ಠರು ಬೇಕಾದಷ್ಟು ಧರ್ಮಗಳನ್ನು ಜಗತ್ತಿಗೆ ಉಪಕಾರಕವಾಗಿರುವಂತಹ ವಿಚಾರಗಳನ್ನು ನಿರೂಪಣೆ ಮಾಡಿದ್ದಾರೆ ವಸಿಷ್ಠರು ತನ್ನ ಮಕ್ಕಳಿಗಾಗಿ ಹೇಳಿದ ಕೆಲವು ಧರ್ಮಗಳಲ್ಲಿ ಒಂದಿಷ್ಟು ಇಲ್ಲಿ ಸಂಗ್ರಹವನ್ನು ಮಾಡಿದ್ದಾರೆ ಸರ್ವೇಶ್ವಪಿಚ ಧರ್ಮೇಶು ಶ್ರೇಷ್ಠ ಧರ್ಮ ಹಿ ವೈಷ್ಣವಾ ಮಕ್ಕಳೇ ನೀವೆಲ್ಲರೂ ಸಹ ಭಗವಂತನನ್ನು ವಿಷ್ಣುವನ್ನು ಪ್ರೀತಿ ಮಾಡುವ ಅವನ ಪ್ರೀತಿ ನಿಮ್ಮ ಮೇಲೆ ಉಂಟಾಗುವ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿ ಅದಕ್ಕೇನು ಬೇಕೋ ಆ ಧರ್ಮಗಳನ್ನು ಆಚರಣೆ ಮಾಡಿ ಸರ್ವೋತ್ಕೃಷ್ಟನಾದ ದೇವತೆ ಆ ಭಗವಂತ ಅವನ ಪ್ರೀತಿಯನ್ನು ನಾವು ಸಂಪಾದನೆ ಮಾಡಬೇಕು ಕಿಮಲಭ್ಯಂ ಯಾಕೆ ಅವನ ಅನುಗ್ರಹ ಅವನ ಪ್ರೀತಿ ಬೇಕು ಅದಕ್ಕೆ ಅವರಂದರು ಕಿಮಲಭ್ಯಂ ಸುತಾಸ್ತಸ್ಮಿನ್ ಪ್ರಸನ್ನೆ ಶ್ರೇಣಿಕೇತನೆ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀಣಿಕೇತನೆ ಅಂತ ಭಾಗವತದಲ್ಲಿ ಇದೇ ಮಾತು ಮತ್ತೊಂದು ರೀತಿಯಲ್ಲಿ ಅಕ್ರೂರನನ್ನು ಕೃಷ್ಣ ಅನುಗ್ರಹ ಮಾಡಿದಂತಹ ಸಮಯದಲ್ಲಿ ಭಾಗವತ ಉಲ್ಲೇಖವನ್ನು ಮಾಡುತ್ತೆ ಆ ದೇವರು ನಮ್ಮ ಮೇಲೆ ಅನುಗ್ರಹ ಮಾಡಬೇಕು ಅಂತ ಸಿದ್ಧನಾದರೆ ಯಾವುದಕ್ಕೆ ಕೊರೆ ಯಾವುದಕ್ಕೆ ಕಡಿಮೆ ಏನು ಬೇಕಾದ್ದು ಆಗ್ತದೆ ಏನು ಬೇಕಾದ್ದು ಸಿಗುತ್ತದೆ ಅಪೇಕ್ಷಿತವಾದದ್ದಕ್ಕಿಂತಲೂ ಹೆಚ್ಚಿನದಾದದ್ದನ್ನು ಮನುಷ್ಯ ಪಡೀತಾನೆ ಹಾಗಾಗಿ ನಾವು ಮಾಡಬೇಕಾದದ್ದು ಪರಮಾತ್ಮನ ಪ್ರೀತಿ ಸಂಪಾದನೆ ಅವನ ಅನುಗ್ರಹ ಸಂಪಾದನೆಯನ್ನು ಮಾಡಬೇಕು ಅಂತ ಹಾಗಾದರೆ ಏನು ಮಾಡಬೇಕು ಮೊಟ್ಟ ಮೊದಲು ಮಾಡಬೇಕಾದದ್ದೇನು ಅದಕ್ಕೆ ಅವರಂತಾರೆ ಅಥವಾ ವೈಷ್ಣವೀಂ ದೀಕ್ಷಾಂ ವಿಷ್ಣು ಸರ್ವೋತ್ತಮನಿದ್ದಾನೆ ಎನ್ನುವಂತಹ ನಂಬಿಕೆಯನ್ನು ಇಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟ ದೀಕ್ಷೆಯನ್ನು ಪಡಿಬೇಕು ಅಂತ ನಮ್ಮಲ್ಲಿ ಇವತ್ತು ದೀಕ್ಷೆ ಇಲ್ಲ ಹೀಗೆ ಅಂತ ನಾವು ಇರ್ಲಿಕ್ಕೆ ತಯಾರಿಲ್ಲ ಅದೂ ಆಗಲಿ ಇದೂ ಆಗಲಿ ಅಲ್ಲಿ ಹೇಗೆ ಸಿಗುತ್ತೆ ನೋಡೋಣ ಇಲ್ಲೇ ಇದಾಗತ್ತೆ ಅದಾಗಬಾರದು ಅಂತಾರೆ ಇದೇ ಸರಿ ಹೀಗೆ ಇರಬೇಕು ಹೀಗೆ ನಡಿಬೇಕು ಹೀಗೆ ಮಾಡಬೇಕು ಇದು ದೀಕ್ಷೆ ಆ ದೀಕ್ಷೆ ಬೇಕು ಅಂತಾರೆ ಅಲ್ಲಿ ಹೋದಾಗ ಹಾಗೆ ಇಲ್ಲಿ ಬಂದಾಗ ಹೀಗೆ ರಾಮಾಯ ಸ್ವಸ್ಥೆ ರಾವಣಾಯ ಸ್ವಸ್ಥೆ ಅಂತಾರಲ್ಲ ಹಾಗಾದರೆ ಪ್ರಯೋಜನ ಇಲ್ಲ ಯಾರಿಗೋ ಒಬ್ಬರಿಗೂ ಒಳ್ಳೇದಾಗ್ಲಿ ಅನ್ಬೇಕು ರಾವಣ ಭೇಟಿಯಾದಾಗ ರಾವಣ ನಿನಗೂ ಒಳ್ಳೇದಾಗ್ಲಿಪ್ಪ ರಾಮಬೇಟೆ ನಿನಗೂ ಒಳ್ಳೆಯದಾಗಲಿ ಅಲ್ಲ ಅದು ಅಂತ ಆ ವೈಷ್ಣವ ದೀಕ್ಷೆಯನ್ನು ಪಂಚರಾತ್ರೋಕ್ತವಾದಂತಹ ರೀತಿಯಲ್ಲಿ ಸ್ವೀಕಾರವನ್ನು ಮಾಡಬೇಕು ಅಂತಾರೆ ನಾವು ಹಿಂದೆ ಅರ್ಥಾತ್ ಹೋದ ಬಾರಿ ಬಂದಾಗ ದೀಕ್ಷೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹೇಳಿತ್ತು ಆಂತರ ದೀಕ್ಷೆ ಬಾಹ್ಯ ದೀಕ್ಷೆ ಆಂತರ ದೀಕ್ಷೆಗೆ ಸಂಬಂಧಪಟ್ಟಂತಹ ಅಂಶಗಳು ಬಾಹ್ಯ ದೀಕ್ಷೆಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ಸಾಕಷ್ಟು ವಿಷಯಗಳನ್ನು ಪ್ರತಿಪಾದನೆ ಮಾಡಿತ್ತು ಅದಲ್ಲದೆ ಅವರೇ ವಿಷ್ಣು ರಹಸ್ಯಕಾರರೇ ಅಲ್ಲಿ ಹೇಳದೆ ಬಿಟ್ಟ ಕೆಲವು ವಿಷಯಗಳನ್ನು ವಸಿಷ್ಠರ ಮಾತಿನ ಮೂಲಕವಾಗಿ ನಮಗೆ ಇಲ್ಲಿ ತಿಳಿಸ್ತಾರೆ ನಿತ್ಯದ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ಆಚರಣೆಗೆ ಸಂಬಂಧಪಟ್ಟಂತೆ ಎರಡು ಮೂರು ಮಾತುಗಳನ್ನು ಹೇಳಿದ್ದಾರೆ ವಿಷ್ಣುವಿನಲ್ಲಿ ಭಗವಂತನಲ್ಲಿ ನಂಬಿಕೆ ಇರುವಂತಹ ವ್ಯಕ್ತಿ ಮೊಟ್ಟ ಮೊದಲ ಮಾಡಬೇಕಾದ್ದೇನು ಅದಕ್ಕೆ ಅವರಂದರು ಉಷಃ ಕಾಲೇ ಸಮಯ ಬೆಳಗ್ಗೆ ನಾಲ್ಕೂವರೆಗೆ ಹೇಳಿ ಅಂತಾರೆ ಇದನ್ನು ಬಿಟ್ಟು ಹೇಳ್ರಿ ಅಂತ ನಾವಂತ ಉಷಃ ಕಾಲೇ ಸಮಯ ನಾವು ಏನು ಮಾಡ್ತೇವೋ ಅದನ್ನು ಹೇಳೋದೇ ಇಲ್ಲ ಏನು ಮಾಡೋದಿಲ್ಲ ಅದನ್ನೇ ಹೇಳುತ್ತಾರೆ ಉಷಃಕಾಲೇ ಸಮುತ್ಥಾಯ ಸ್ಮರೇತ ಲಕ್ಷ್ಮೀಪತಿಂ ಹರಿಹಿ ಹರಿಂ ಉಷಃ ಕಾಲಕ್ಕೆ ಬ್ರಾಹ್ಮೆ ಮುಹೂರ್ತದಲ್ಲಿ ಮೇಲೆ ಹೇಳಬೇಕು ಅಮೃತ ಗಳಿಗೆ ಅಂತಾರದನ್ನು ಧ್ಯಾನ ಮಾಡುವುದಕ್ಕೆ ಅಧ್ಯಯನ ಮಾಡುವುದಕ್ಕೆ ಜಪ ಮಾಡುವುದಕ್ಕೆ ಅತೀ ಪ್ರಶಸ್ತವಾದ ಕಾಲ ಅದು ಮನಸ್ಸು ಪ್ರಶಾಂತವಾಗಿರುತ್ತದೆ ಮಧ್ಯಾಹ್ನದ ಮೇಲೆ ಜಪಕ್ಕೆ ಧ್ಯಾನಕ್ಕೆ ಅಂತ ಕೂತರೆ ಅಷ್ಟೊತ್ತಿಗಾಗಲೇ ಮನಸ್ಸು ಹತ್ತಾರು ಕಡೆಗೆ ತಿರುಗಿ ಕೆಲಸ ಮಾಡಿ ಬಂದುಬಿಟ್ಟಿರ್ತೇವೆ ಮೊದಲು ಅಷ್ಟೆಲ್ಲ ಏನೂ ಇಲ್ಲ ಅಂದ್ರೇ ಮನಸ್ಸು ಬೆಳಗ್ಗೆ ಅಷ್ಟೆಲ್ಲ ಕಡೆಗೆ ಹರಿದಾಡುವುದಿರುತ್ತೆ ಇರುತ್ತೆ ಇನ್ನು ಎಲ್ಲ ವ್ಯಾಪಾರ ಮಾಡಿಕೊಂಡು ಬಂದು ಸಂಪರ್ಕವನ್ನು ಮನಸ್ಸಿಗೆ ಸಂಪರ್ಕವನ್ನು ಮಾಡಿಸಿ ಬಂದು ಕೂತ್ಕೊಂಡ್ರೆ ಕಷ್ಟನೇ ಅದು ಅದಕ್ಕೆ ಯಾವ ಸಂಪರ್ಕವೂ ಅಂದಿನದ್ದು ಆಗದೇ ಇರುವಾಗ ಮನಸ್ಸು ಪ್ರಫುಲ್ಲವಾಗಿ ಇರುತ್ತದೆ ಆ ಕಾಲದಲ್ಲಿ ಧ್ಯಾನ ಜಪ ತಪ ಪೂಜಾ ಇವುಗಳನ್ನು ಮಾಡಿ ಮಹಾಫಲ ಆಗ್ತದೆ ಅಂತ ಶೌಚಾದಿ ಪೂರ್ವಕಂ ಕುರಿಯಾದ ಸ್ನಾನಂ ವಿಧಿವದಾವೃತ ಅದೃತಃ ವಿಧಿವತ್ತಾಗಿ ಶೌಚಾದಿಗಳನ್ನು ಮುಗಿಸಿಕೊಂಡು ಸ್ನಾನವನ್ನು ಮಾಡಿ ಶುದ್ಧರಾಗಿ ಸಿದ್ಧರಾಗಬೇಕು ಧ್ಯಾನಕ್ಕೆ ಪೂಜೆಗಾಗಿ ಅಂತ ಇಲ್ಲಿ ಗೋಪೀಚಂದನದ ಮಹತ್ವವನ್ನು ಹೇಳುತ್ತಾರೆ ಹಿಂದೆ ಸಾಮಾನ್ಯ ಆಕಾರೇಣ ಹೇಳಿದ್ದಾರೆ ಇಲ್ಲಿ ವಿಶೇಷವಾಗಿ ಗೋಪೀಚಂದನದ ಮಹತ್ವವನ್ನು ಮಹಿಮೆಯನ್ನು ತಿಳಿಸ್ತಾರೆ ವಿಷ್ಣು ರಹಸ್ಯದಲ್ಲಿ ಆದಾಯ ಮೃತ್ಸನಾಂ ವಾಮೇನ ಮೂಲ ಮಂತ್ರಾಭಿಮಂತ್ರಿತಾಂ ಕುರಿಯಾತ ದ್ವಾದಶ ಪುಂಡ್ರಾಣಿ ಹನ್ನೆರಡು ನಾಮಗಳನ್ನು ದೇಹಕ್ಕೆ ಲೇಪನ ಮಾಡಿಕೊಳ್ಳಬೇಕು ಹಚ್ಚಿಕೊಳ್ಳಬೇಕು ಅಂತ ಕೃಷ್ಣನ ಪೂಜೆಗಾಗಿ ಬಳಸಿದ ಚಂದನ ಮಿಶ್ರಿತವಾದ ಮೃತ್ ಮಣ್ಣು ಗೋಪಿ ತಲಾಬ್ನಲ್ಲಿ ಸಿಗುವಂತಹದ್ದು ಅದನ್ನು ತಂದಿಟ್ಟುಕೊಂಡು ಅದನ್ನೇ ಗೋಪಿಚಂದನ ಅಂತ ಕರೆಯುತ್ತೇವೆ ಆ ಗೋಪಿಚಂದನವನ್ನು ತಂದು ನಾರಾಯಣ ಮಂತ್ರದಿಂದ ಅಭಿಮಂತ್ರಣ ಮಾಡಿ ನಾವು ಅದನ್ನು ಲೇಪನವನ್ನು ಮಾಡಿಕೊಳ್ಬೇಕು ಮರ್ದನ ಮಾಡಿ ತಿಕ್ಕಿ ಗೋಪಿಚಂದನವನ್ನು ಲೇಪನ ಮಾಡಿಕೊಳ್ಬೇಕು ಅಂತ ಗೋಪಿಚಂದನ ಎಲ್ಲಿ ಇದೆ ಅದೇ ದ್ವಾರಕೆ ಇದ್ದ ಹಾಗೆ ಅಂತಾರೆ ಎಷ್ಟು ಮಹತ್ವವನ್ನು ಹೇಳುತ್ತಾರೆ ದ್ವಾರಕಾ ತಿಷ್ಠತೆ ತತ್ರ ಆ ದ್ವಾರಕಾ ಕ್ಷೇತ್ರ ಇದ್ದ ಹಾಗೆ ಅಂತ ಅಷ್ಟೆಲ್ಲ ಕಷ್ಟಪಟ್ಟು ನಾವು ದ್ವಾರಕೆಗೆ ಹೋಗಿ ಬರುತ್ತೇವೆ ಮನೆಯಲ್ಲೇ ಗೋಪಿಚಂದನವನ್ನು ಇಟ್ಟುಕೊಂಡೆವು ಅಂತಾದರೆ ಬರೀ ಇಟ್ಟುಕೊಬೋದಲ್ಲ ಮತ್ತೆ ಅದನ್ನು ಉಪಯೋಗ ಮಾಡ್ತಿರ್ಬೇಕು ಇಟ್ಟುಕೊಂಡದ್ದೇ ಆದರೆ ಅದು ದ್ವಾರಕೆ ಇದ್ದ ಹಾಗೆ ಕೃಷ್ಣನ ಸನ್ನಿಧಾನ ಮನೆಯಲ್ಲಿ ಇದೆ ಅಂತ ಗೋಪಿಚಂದನದ ಮೂಲಕ ಪ್ರಯಾಣ ಮಾಡಿಕೊಂಡು ಬಂದ ಕೃಷ್ಣ ಉಡುಪಿಗೆ ದ್ವಾರಕೆಯಿಂದ ಉಡುಪಿಗೆ ಬಂದ ಅಂತೇವೆ ನಮ್ಮ ಮನೆಗೂ ಕೂಡ ಕೃಷ್ಣ ಬರಲಿಕ್ಕೆ ಸಾಧ್ಯತೆ ಇದೆ ಗೋಪಿಚಂದನ ನಮ್ಮಲ್ಲಿ ಇದ್ದದ್ದೇ ಆದರೆ ಸ್ವಾಮಿಗಳು ಹೇಳ್ತಾರೆ ನಮಗೆ ಕೆಲವೊಮ್ಮೆ ಭಯ ಚಿಂತೆ ಕಾಡುತ್ತೆ ನಮ್ಮ ಹಣೆಯಲ್ಲಿ ಬ್ರಹ್ಮ ಏನೇನೋ ಬರೆದು ಬಿಟ್ಟ ಏನೇನೋ ಬರೆದು ಬಿಟ್ಟ ಏನಿದು ನಮ್ಮ ಹಣೆ ಬರಹ ಅಂತ ಮನಸ್ಸು ದುಃಖ ಪಡುತ್ತಾ ಇರುತ್ತೆ ಯಾರಿಗಾದರೂ ನನ್ನ ಹಣೆ ಬರಹವನ್ನು ಬದಲಿ ಮಾಡಿಕೊಳ್ಳಬೇಕು ಅಂತ ಅಪೇಕ್ಷೆ ಇದೆಯಾ ಹೌದು ನನಗಿದೆ ಅನ್ನುವುದಾದರೆ ವಜರಾಜನಂತಾರೆ ಆ ಹಣೆಯ ಮೇಲೆ ಬ್ರಹ್ಮ ಬರೆದ್ನಲ್ಲ ಅದರ ಮೇಲೆ ನೀನು ಗೋಪಿಚಂದನ ಬರೆದು ಬಿಡು ಗೋಪಿಚಂದನವನ್ನು ನೀನು ಬರೆದು ಬಿಟ್ಟಿ ಅಂತಾದರೆ ಬ್ರಹ್ಮ ಮೊದಲು ಬರೆದಿದ್ದು ಅಳಿಸಿ ಹೋಗ್ತದೆ ಅಂತಾರೆ ಮೊದಲು ಕಪ್ಪು ಇತ್ತು ಅದರ ಮೇಲೆ ಬಿಳಿಯಾಗಿ ಏನಾದರೂ ಬಿಟ್ಟಿವಿ ಮೊದಲು ಬಳದದ್ದು ಹೋಯಿತು ಕಾಣದಂತೆ ಆಯಿತು ಹಾಗೆ ಬ್ರಹ್ಮ ಬರೆದದ್ದರ ಮೇಲೆ ನೀವು ಗೋಪಿಚಂದನ ಬರೆದು ಬಿಟ್ಟರೆ ಹೋಯ್ತದು ಆ ಮೂಲಕ ವಾದಿರಾಜರು ಹೇಳುವಂತಹ ಮಾತಿನ ಅಭಿಪ್ರಾಯ ಬ್ರಹ್ಮ ಬರೆದ ಹಣೆ ಬರಹವನ್ನು ಬದಲಿಸುವಂತಹ ಶಕ್ತಿ ಗೋಪಿಚಂದನಕ್ಕೆ ಇದೆ ಅಂತ ಆ ಗೋಪಿಚಂದನವನ್ನು ಧಾರಣೆ ಮಾಡಬೇಕು ಅಂತ ಗೋಪಿಚಂದನವನ್ನು ಊರ್ಧ್ವಮುಖವಾಗಿ ಧಾರಣೆ ಮಾಡಿ ಅಂತಾರೆ ಊರ್ಧ್ವಮುಖವಾಗಿ ಧಾರಣೆ ಮಾಡುವುದರ ಮೂಲಕ ಹೇಳುತ್ತಾರೆ ಊರ್ಧ್ವ ಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇದೆ ಊರ್ಧ್ವ ಮೂಲಕವಾಗಿ ಗೋಪಿ ಹಚ್ಚಿಕೊಂಡದ್ದೇ ಆದರೆ ಅಂತ ಏಣಿ ಇರುತ್ತಲ್ಲ ಊರ್ಧ್ವಮುಖವಾಗಿ ಇರುತ್ತೆ ಊರ್ಧ್ವಮುಖವಾಗಿ ಇರುವ ಏಣಿಯನ್ನು ಹತ್ತಿದೆವು ಅಂದರೆ ಒಂದೊಂದು ಒಂದೊಂದು ಮೆಟ್ಟಿಲು ಹತ್ತಿದೆವು ಅಂದರೆ ಮೇಲಕ್ಕೆ ಮೇಲಕ್ಕೆ ಹೋಗ್ಲಿಕ್ಕಾಗತ್ತೆ ಆಗುತ್ತೆ ಹಾಗಾಗಿ ಮೇಲಕ್ಕೆ ಹೋಗಬೇಕಾಗಿರುವಂತಹ ನಾವು ಮೇಲ್ಮುಖವಾಗಿ ಆ ಗೋಪಿಚಂದನವನ್ನು ಧಾರಣೆ ಮಾಡಬೇಕು ಅಂತ ಆ ಮೇಲ್ಮುಖವಾಗಿ ಗೋಪಿಚಂದನವನ್ನು ಧಾರಣೆ ಮಾಡುವುದರಿಂದ ಮೇಲಿನ ಲೋಕಗಳು ನಮಗೆ ಸಿಗುತ್ತೆ ಅಂತ ಗೋಪಿಚಂದನ ಹಚ್ಚಿಕೊಳ್ಳುವಾಗಲೂ ಕೂಡ ಇದನ್ನು ಸ್ವಲ್ಪ ಗಮನಿಸ್ಬೇಕು ನೀವು ಹಚ್ಚಿಕೊಳ್ಳುವಾಗ ಕೆಳಗಿನಿಂದ ಮೇಲು ಕಡೆಗೆ ನಾವು ಹಚ್ಚಿಕೊಳ್ಬೇಕು ಮೇಲಿಂದ ಕೆಳಗೆ ಹಚ್ಚಿಕೊಳ್ಳೋದಲ್ಲ ಮೇಲಿಂದ ಕೆಳಗೆ ಹಚ್ಕೊಂಡ್ಬಿಟ್ರೆ ಮೇಲೆ ಹೋದ್ರೆ ಮತ್ತೆ ಕೆಳಗೆ ಬಂದ್ಬಿಡುತ್ತೇವೆ ಅದಾಗಬಾರದು ಕೆಳಗಿಂದ ನಾವು ಮೇಲೆ ಹೋಗ್ಬೇಕು ಕೆಳಗಿಂದ ಮೇಲೆ ಹೋಗಬೇಕು ಅಂತಂದರೆ ಕೆಳಗಿನಿಂದ ಮೇಲಕ್ಕಿ ಎಳಿಬೇಕು ಕೆಲವ್ರು ಏನು ಮಾಡಿಬಿಡುತ್ತಾರೆ ಹೀಗೋ ಹೀಗೋ ಮಾಡಿಬಿಡುತ್ತಾರೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಅಡ್ಡಾಡಬೇಕಾಗತ್ತೆ ಅದು ಆಗ್ಬಾರದು ಮೇಲೆ ಕೈ ಹೋಗಿ ಮತ್ತೆ ಕೆಳಗೆ ಬಂದು ಮತ್ತೆ ಮೇಲಕ್ಕೆ ಮುಖನ ಹಚ್ಕೊಳ್ಬೇಕು ಯೋಗ ರೀತಿಯಲ್ಲಿನೂ ಕೂಡ ಯೋಗಶಾಸ್ತ್ರದಲ್ಲಿನೂ ಕೂಡ ಇದಕ್ಕೆ ಸಾಕಷ್ಟು ಫಲಗಳನ್ನು ಹೇಳುತ್ತಾರೆ ಶಕ್ತಿ ಮೇಲ್ಮುಖವಾಗಿ ಹರಿಯಬೇಕು ಅಂತ ಮೇಲ್ಮುಖವಾಗಿ ಹರಿಯಬೇಕು ಅಂತಂದಾಗ ಮೇಲ್ಮುಖವಾಗಿ ನಾವು ಗೋಪಿ ಚಂದನವನ್ನು ಧಾರಣೆ ಮಾಡಬೇಕು ಅಂತ ಹೀಗೆಲ್ಲ ಸಾಕಷ್ಟು ಅದರ ಮಹತ್ವವನ್ನು ಹೇಳಿದ್ದಾರೆ ಹನ್ನೆರಡು ನಾಮಗಳನ್ನು ನಮ್ಮ ದೇಹಕ್ಕೆ ಲೇಪನವನ್ನು ಮಾಡಿಕೊಳ್ಳಬೇಕು ಲಲಾಟೆ ಹೃದಯ ನಾಭೆಹೇ ಊರ್ಧ್ವಂ ಕುಕ್ಷಿದ್ವಯೇ ಗಲೆ ಸಾಮಾನ್ಯ ಪರಿಷಯ ಇದೆ ಅಂತ ತಂದ್ಕೊಳ್ತೇನೆ ಸಾಕಷ್ಟು ನಿತ್ಯ ಅನುಷ್ಠಾನವನ್ನು ಮಾಡುವರು ನೀವೆಲ್ಲರೂ ಕೂಡ ಲಲಾಟದಲ್ಲಿ ಹಣೆಯಲ್ಲಿ ಇದೇ ಕ್ರಮದಲ್ಲೇ ಬರಬೇಕು ಕ್ರಮವೂ ವ್ಯತ್ಯಾಸ ಆಗಬಾರದು ಹೇಳುವ ಕ್ರಮ ಏನಿದೆ ಮುಂದೆ ಅದೇ ಕ್ರಮದಲ್ಲೇ ಗೋಪಿಚಂದ್ರನ ಹಚ್ಕೊಳ್ಬೇಕು ನಮಗೆ ಮೊದಲು ಇಲ್ಲಿ ಅನುಕೂಲ ಮ ಹೊಟ್ಟೆ ಅನುಕೂಲ ಆಮೇಲೆ ಹಣೆಯಲ್ಲಿ ಹಚ್ಕೊಳ್ತೇವೆ ಹೀಗೂ ಅನ್ನಲಿಕ್ಕಿಲ್ಲ ಅದರ ಕ್ರಮ ಹೇಗಿದೆ ಹಾಗೆ ಹೋಗಬೇಕು ನೋಡಿ ಮುಂದೆ ಹೇಳ್ತೇನೆ ಲಲಾಟೆ ಹೃದಯೇ ನಾಭೇಹೇ ಊರ್ಧ್ವಂ ಕುಕ್ಷಿಧ್ವಜ ಗಲೆ ಮೊದಲು ಹಣೆಯಲ್ಲಿ ಗೋಪಿಚಂದ್ರನವನ್ನು ಧಾರಣೆ ಮಾಡಬೇಕು ಅದಾದ ಮೇಲೆ ಹೊಟ್ಟೆಯ ಮಧ್ಯಭಾಗದಲ್ಲಿ ಅದಾದ ಮೇಲೆ ಎದೆಯಲ್ಲಿ ಆದ ಮೇಲೆ ಕಂಠದಲ್ಲಿ ಇದು ಮುಗೀತು ಅಂತಂದರೆ ಹೊಟ್ಟೆಯ ಕುಕ್ಷಿ ಭಾಗ ಬಲಭಾಗಕ್ಕೆ ಹಚ್ಚಬೇಕು ಅದು ಮುಗಿದ ಮೇಲೆ ಬಲಭಾಗದ ಭುಜದಲ್ಲಿ ಬಲಭಾಗದ ಕತ್ತು ಅರ್ಥಾತ್ ಕುತ್ ಕಿವಿಯ ಕೆಳಗೆ ಇಲ್ಲಿ ಹಚ್ಚಬೇಕು ಅದು ಮುಗಿದ ಮೇಲೆ ಎಡಭಾಗದ ಉದರದ ಭಾಗದಲ್ಲಿ ಅಥವಾ ಕುಕ್ಷಿ ಅಂತ ಹೇಳುತ್ತೇವೆ ಆಮೇಲೆ ಎಡಭುಜದ ಮೇಲೆ ಎಡ ಕಿವಿಯ ಹತ್ತಿರದಲ್ಲಿ ಇದಾದ ಮೇಲೆ ಬೆನ್ನಿಗೆ ಬಂದು ಮತ್ತು ಈ ಭಾಗದಲ್ಲಿ ಒಂದು ಹಚ್ಚುವಂಥದ್ದು ಇದೆ ಮತ್ತೊಂದು ಅಭಿಪ್ರಾಯದಲ್ಲಿ ತಲೆಯ ಮೇಲೆ ಒಂದು ಹಚ್ಚುವಂಥದ್ದು ಇದೆ ಕೆಲವರ ಅಭಿಪ್ರಾಯದಲ್ಲಿ ಮೊದಲಿಗೆ ತಲೆ ಮೇಲೆ ಹಚ್ಚಬೇಕು ಅಂತ ಮೊದಲು ಎಲ್ಲದಕ್ಕೂ ಮೊದಲು ತಲೆ ಮೇಲೆ ಒಂದು ಹಚ್ಚಬೇಕು ಅಂತ ಮತ್ತೆ ಎಲ್ಲ ಮುಗಿದ ಮೇಲೆ ಅದು ದ್ವಾದಶ ಪುಂಡ್ರದಲ್ಲಿ ಸಿರೋದಿಲ್ಲ ಅದು ಇದುವರೆಗೆ ನಾನು ಹೇಳಿದ್ದು ದ್ವಾದಶ ಪುಂಡ್ರಗಳು ಇದಲ್ಲದೆ ತಲೆಯ ಮೇಲೆ ಒಂದು ಹಚ್ಚಿ ಎಲ್ಲ ಮುಗದ ಮೇಲೆ ಮತ್ತೆ ತಲೆಯ ಮೇಲೆ ನೆತ್ತಿಯ ಮೇಲೆ ಒಂದು ಹಚ್ಚಬೇಕು ಅಂತಾರೆ ಕೆಲವು ಎದೆ ಎದೆಯ ಭಾಗದಲ್ಲಿನೂ ಕೂಡ ಹಚ್ಚಿಕೊಳ್ಳುವಂಥ ಕ್ರಮ ಇದೆ ಎರಡು ಕಡೆಗೆ ಹಚ್ಚಿಕೊಳ್ಳುವಂಥ ಕ್ರಮ ಇದೆ ಅದು ವಿಷ್ಣು ರಹಸ್ಯದಿಂದ ಭಿನ್ನವಾಗಿರುವಂಥ ಪದ್ಧತಿ ಹಚ್ಚಿಕೊಳ್ಳಿಕ್ಕಿಂತ ತಪ್ಪಿಲ್ಲ ಪದ್ಧತಿಗಳಿರುತ್ತದೆ ಅದರಂತೆ ಮಾಡಬಹುದು ಹನ್ನೆರಡಂತೂ ಅವಶ್ಯ ಹನ್ನೆರಡಕ್ಕಿಂತ ಕಡಿಮೆ ಇಲ್ಲ ಹನ್ನೆರಡು ನಾಮಗಳನ್ನು ಮಾತ್ರ ಅವಶ್ಯವಾಗಿ ಧಾರಣೆಯನ್ನು ಮಾಡಲೇಬೇಕು ಅಂತ ಹೀಗೆ ದ್ವಾದಶ ಪುಂಡ್ರಗಳನ್ನು ಶಾಸ್ತ್ರ ವಿಧಾನವನ್ನು ಮಾಡ್ತಾ ಇದೆ ಇವುಗಳನ್ನು ಧಾರಣೆ ಮಾಡುವಾಗಲೂ ಹನ್ನೆರಡು ನಾಮಗಳನ್ನು ಉಚ್ಚಾರಣೆ ಮಾಡುತ್ತಾ ಧಾರಣೆ ಮಾಡಬೇಕು ಅಂತ ಕೇಶವ ನಾಮದಿಂದ ಆರಂಭ ಮಾಡಿಕೊಂಡು ದ್ವಾದಶ ನಾಮಗಳು ದಾಮೋದರನವರೆಗೂ ಹನ್ನೆರಡು ನಾಮಗಳಾಗುತ್ತೆ ಆ ನಾಮನೂ ಆಗುತ್ತೆ ಈ ನಾಮನೂ ಆಗುತ್ತೆ ಹೀಗೆ ದ್ವಾದಶ ಪುಂಡ್ರಗಳನ್ನು ಧಾರಣೆ ಮಾಡಬೇಕು ಅಂತಾರೆ ಹಣೆಯಲ್ಲಿ ಹಚ್ಚಿದ ನಾಮ ಅದು ಎರಡು ಸೀಳಾಗಿ ಇರಬೇಕು ಅಂತ ಈ ಘೂಟ ನಾಮ ಅಂತಿರ್ತಾರೆ ಒಂದೇ ರೀತಿ ಘೂಟ ಇರುತ್ತಲ್ಲ ಅಥವಾ ಒಂದು ಕಂಬ ಇದ್ದ ಹಾಗೆ ಇರಬಾರ್ದು ಛಿದ್ರ ಇರಬೇಕಲ್ಲಿ ಮಧ್ಯದಲ್ಲಿ ಛಿದ್ರ ಕಾಣಿಸ್ಬೇಕು ಅಂತಾರೆ ಛಿದ್ರ ಕಾಣಿಸ್ಬೇಕು ಛಿದ್ರ ಇತ್ತು ಅಂತಂದರೆ ರೈಲ್ವೆ ಟ್ರ್ಯಾಕ್ ತರಹ ಹಳೆ ಆ ಹಳೆ ಬೇರೆ ಈ ಹಳಿ ಬೇರೆ ಹಾಗೆ ಈ ಕಡೆ ಒಂದು ನಾವು ಈ ಎರಡು ಗೆರೆ ಸರಿಯಾಗಿ ಕಾಣಿಸ್ಬೇಕು ಅಂತ ಆ ಛಿದ್ರ ಇರುವ ರೀತಿಯಲ್ಲಿ ಧಾರಣೆ ಮಾಡಿದೆವು ಅಂತಾದರೆ ಅಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ಇದೆ ಅಂತ ಛಿದ್ರ ಇಲ್ಲದೆ ಹಾಗೆ ಏಕವಾಗಿ ಕೆಲವರಿಗೆ ಭಯಂಕರ ಭಕ್ತಿ ಇರುತ್ತದೆ ಅವರು ಒಂದಾಗಿ ದಪ್ಪ ಹಚ್ಚಿಬಿಡುತ್ತಾರೆ ಹಾಗೇನಾದರೂ ಮಾಡಿಕೊಂಡದ್ದೇ ಆದಲ್ಲಿ ಅದು ನಾಯಿಯ ಪಾದದ ಸನ್ನಿಧಾನ ಅದರಲ್ಲಿ ಅಂತಾರೆ ಶು ಶುನಃಪಾದದ ಅರ್ಥವನ್ನು ಹೇಳುತ್ತಾರೆ ಅದಕ್ಕೆ ಹಾಗಾಗಿ ರುಜುಂ ಸೌಮ್ಯಂ ಅಂತ ಆಚಾರ್ಯರು ಕೂಡ ಹೇಳಿದ ಪ್ರಕಾರ ಚಂದಾಗಿ ಕಾಣಿಸ್ಬೇಕು ಭಯಂಕರವಾಗಿ ಕಾಣಿಸ್ಬಾರದು ನೋಡಿದರೆ ಆಕರ್ಷಕವಾಗಿ ಗೋಪಿಚಂದನವನ್ನು ಧಾರಣೆ ಮಾಡಿದರೆ ಅಂತ ಆಕರ್ಷಣೆ ಇರತ್ತೆ ಆ ಆಕರ್ಷಕವ ಬರೀ ಆಕರ್ಷಣೆಗೆ ಅಂತಷ್ಟೇ ಮಾಡಬಾರ್ದು ಮತ್ತೆ ಆಕರ್ಷಕವಾಗಿ ಇರುವ ರೀತಿಯಲ್ಲಿ ಭಗವಂತನ ಲಕ್ಷ್ಮೀನಾರಾಯಣರ ವಿಶೇಷ ಸನ್ನಿಧಾನಕ್ಕೆ ಒಳಪಡುವ ರೀತಿಯಲ್ಲಿ ಗೋಪಿಚಂದನವನ್ನು ಧಾರಣೆ ಮಾಡಬೇಕು ಅಂತ ಗೋಪಿಚಂದನವನ್ನು ಧಾರಣೆ ಮಾಡುವುದಕ್ಕೆ ಬ್ರಾಹ್ಮಣರು ಮಾತ್ರ ಆಗಬೇಕು ಅಂತ ಇಲ್ಲ ಮಾಧ್ವರು ಮಾತ್ರ ಆಗಬೇಕು ಅಂತ ಇಲ್ಲ ಯಾರು ಬೇಕಾದರೂ ಗೋಪಿಚಂದನವನ್ನು ಧಾರಣೆ ಮಾಡಬಹುದು ಯಾವ ವ್ಯಕ್ತಿಗೆ ಭಗವಂತನಲ್ಲಿ ವಿಷ್ಣುವಿನಲ್ಲಿ ನಾರಾಯಣನಲ್ಲಿ ನಂಬಿಕೆ ಇದೆ ಸರ್ವೋತ್ತಮ ದೇವತೆ ಎಂಬಂಥ ವಿಶ್ವಾಸ ಇದೆ ಅವರು ಎಲ್ಲರೂ ಕೂಡ ಗೋಪಿಚಂದನವನ್ನು ಧಾರಣೆ ಮಾಡಬಹುದು ಅಂತ ನಾನು ಹೋದ್ಸಾರಿ ಬಂದಾಗ ಹೇಳಿದ್ದೆ ಪ್ರತಿ ಮನುಷ್ಯ ಚಾಂಡಾಲನಾರಂಭ ಮಾಡಿಕೊಂಡು ಎಲ್ಲರೂ ಕೂಡ ಗೋಪಿಚಂದನವನ್ನು ಧಾರಣೆ ಮಾಡುವುದಕ್ಕೆ ಅಧಿಕಾರಿಗಳಾಗಿದ್ದಾರೆ ಅಂತ ಆ ವಿಶ್ವಾಸ ಮಾತ್ರ ಇರಬೇಕು ಅಂತಾರೆ ಗೋಪಿಚಂದನ ಮನುಷ್ಯನಿಗೆ ಇಷ್ಟೇ ಅಲ್ಲ ಪ್ರಾಣಿಗಳಿಗೆ ಹೇಳಿದ್ದಾರೆ ಇದೇ ವಿಷ್ಣು ರಹಸ್ಯದಲ್ಲಿ ಹೇಳುವಾಗ ಮನೆಗೆ ಗೋಪಿಚಂದನ ಹಚ್ಚಿ ಅಂತಾರೆ ಮನೆಯ ಮುಂದೆ ಗೋಪಿಚಂದನವನ್ನು ಹಚ್ಚಿ ಇಡಿ ಅದನ್ನು ನೋಡಿದರೆ ಗೊತ್ತಾಗಬೇಕು ಇದು ವಿಷ್ಣು ಭಕ್ತನ ಮನೆ ಇದು ಅಂತ ಬರ್ಕೊಳ್ಳೋದು ಮುಂದಿನದ್ದು ಲಕ್ಷ್ಮೀ ವೆಂಕಟೇಶ ಪ್ರಸನ್ನ ನಾರಾಯಣ್ ಬೇಕಾದಷ್ಟು ಬರ್ಕೊಳ್ತಿರ್ತಾರೆ ಅದರಿಂದ ಹಿಡಿಯುವ ಪದ್ಧತಿಗಳಿರುತ್ತೆ ಈ ಚಿಹ್ನೆಗಳನ್ನು ಕೂಡ ಧಾರಣೆ ಮಾಡಬೇಕು ಅಂತ ಎಲ್ಲಿ ನಾವು ಗೋಪಿಚಂದನ ಹಚ್ಚಿದ್ದೇವೆ ಅದು ಭಗವಂತನಿಗೆ ಸೇರಿದ್ದು ಅನ್ನುವುದರ ಸೂಚಕ ಅದು ಅಂತ ಗೋಪಿಚಂದನ ಹಚ್ಚೋದು ಅವರೊಂದೇನೋ ಹಚ್ತಾರೆ ನಾವೊಂದು ಹಚ್ಚಬೇಕು ಹೀಗೆಲ್ಲ ಅದು ಇದು ಪರಮಾತ್ಮನ ಸೃಷ್ಟಿಯಲ್ಲಿ ಬಂದದ್ದು ಇದನ್ನು ನಾನು ಆ ಭಗವಂತನಿಗೆ ಸೇರಿದ್ದು ಅಂತ ಹೇಳಿಕೊಳ್ಳುವುದಕ್ಕೆ ಒಂದು ಮಾಧ್ಯಮ ಭಾರತ ದೇಶಕ್ಕೆ ಸೇರಿದವರು ಇವರು ಅಂತನ್ನುವುದನ್ನು ಗುರುತು ಹಿಡಿಯುವುದು ಹೇಗೆ ಟ್ರೈಕಲರ್ ಕೈಯಲ್ಲಿ ಹಿಡಿದಿದ್ದಾನೆ ತ್ರಿವರ್ಣ ಧ್ವಜವನ್ನು ಹಿಡಿದಿದ್ದಾನೆ ಅಂದರೆ ಅವನು ಭಾರತೀಯ ಆ ಭಾರತೀಯ ಅಂತನ್ನುವುದನ್ನು ಗುರುತಿಸಿಕೊಡುತ್ತೇವಲ್ಲ ಹಾಗೆ ಇದು ವಿಷ್ಣು ಭಕ್ತ ಅಂತನ್ನುವುದನ್ನು ಗುರುತಿಸುವಂತೆ ಗೋಪಿಚಂದನವನ್ನು ಧಾರಣೆ ಮಾಡುವುದು ಎಲ್ಲ ಕಾಲಕ್ಕೂ ಇರಬೇಕು ಮರಣದ ಕಾಲಕ್ಕೆ ದೇಹದ ಮೇಲೆ ಗೋಪಿಚಂದನ ಇದೆ ಅಂತಾದರೆ ಅವನಿಗೆ ಮತ್ತೊಮ್ಮೆ ಹುಟ್ಟು ಇಲ್ಲ ಅಂತ ಅಷ್ಟು ಗೋಪಿಚಂದನದ ಮಹತ್ವವನ್ನು ಶಾಸ್ತ್ರ ಹೇಳಿದೆ ಅತೋನ್ಯ ತಿಲಕಂಡ್ ವಿಷ್ಣು ವಿದ್ವೇಷ ಕಾರಣಂ ಊರ್ಧ್ವ ಪುಂಡ್ರಂಥ ನಿಶ್ಚಿದ್ರಂ ಲಲಾಟೆ ಎಸ್ಸ ಕಸ್ಯಚಿತ್ ಹಣೆಯ ಮೇಲೆ ಗೋಪಿಚಂದನವು ಹೇಗಿರಬೇಕು ಅಂತ ತಿಳಿದಿವೆ ಎದೆಯ ಮೇಲೆ ಗೋಪಿಚಂದನವನ್ನು ಧಾರಣೆ ಮಾಡುವುದು ಪದ್ಮಾಕಾರಂ ಅಂತಾರೆ ತು ವಕ್ಷಸಿ ಆ ಪದ್ಮ ಹೇಗಿರುತ್ತೋ ತದಾಕಾರವಾಗಿ ಹೃದಯದಲ್ಲಿ ಹೃದಯ ಕಮಲದಲ್ಲಿ ಪರಮಾತ್ಮನನ್ನು ನಾವು ಧ್ಯಾನಿಸಬೇಕಿದೆ ಹಾಗಾಗಿ ಹೃದಯಾಕಾರವಾಗಿ ಕಮಲದ ಆಕಾರದಲ್ಲಿ ಹೃದಯದಲ್ಲಿ ಗೋಪೀಚಂದನವನ್ನು ಧಾರಣ ಮಾಡಬೇಕು ಅಂತ ಇನ್ನಿತರ ಕಡೆಗಳಲ್ಲಿ ಬಹುಶಃ ಅನ್ನೇ ಪ್ರದೀಪ ಕಲಿಕಾ ದೀಪದ ಆಕಾರದಂತೆ ದೀಪವನ್ನು ಹಚ್ಚಿಟ್ರೆ ಏಕಾಂತದಲ್ಲಿ ಗಾಳಿ ಜೋರಾಗಿ ಇಲ್ಲದ ಸ್ಥಳದಲ್ಲಿ ದೀಪವನ್ನು ಹಚ್ಚಿಟ್ರೆ ಹೇಗೆ ಕಾಣಬೇಕೋ ಆ ರೀತಿಯಲ್ಲಿ ಉಳಿದ ಭಾಗಗಳಲ್ಲಿ ಗೋಪಿ ಗೋಪಿಚಂದನವನ್ನು ಧಾರಣ ಮಾಡಬೇಕು ಅನ್ನುವಂತಹ ಮಾತುಗಳನ್ನು ಹೇಳುತ್ತಾರೆ ಗೋಪಿಚಂದನವನ್ನು ಧಾರಣೆ ಮಾಡುವುದರ ಜೊತೆಗೆ ಅವುಗಳ ಮಧ್ಯ ಮಧ್ಯದಲ್ಲಿ ಇಷ್ಟಿಷ್ಟು ಸಂಖ್ಯೆಯಲ್ಲಿ ಅಂತ ಶಂಖ ಚಕ್ರ ಗದ ಪದ್ಮ ನಾರಾಯಣ ಮುದ್ರೆಗಳನ್ನು ಹಚ್ಚಿಕೊಳ್ಳುವಂತಹ ಕ್ರಮ ಇದೆ ನೀವೆಲ್ಲ ತಿಳಿದೇ ಇರ್ತೀರಿ ಮತ್ತು ಹೆಚ್ಚು ಬೇರೆ ಬೇರೆ ಗ್ರಂಥಗಳಲ್ಲಿ ಹೆಚ್ಚು ತಿಳಿದವರಿಂದ ಅದನ್ನು ಅವಶ್ಯವಾಗಿ ತಿಳಿದು ಇಷ್ಟಿಷ್ಟೇ ಸಂಖ್ಯೆಯಲ್ಲೇ ಧಾರಣೆ ಮಾಡಬೇಕು ಅಂತ ಇದೆ ಚಕ್ರ ಎಷ್ಟು ಶಂಖ ಎಷ್ಟು ಗದ ಪದ್ಮ ನಾರಾಯಣ ಮುದ್ರೆಗಳು ಅವುಗಳನ್ನು ಅಷ್ಟಷ್ಟೇ ಸಂಖ್ಯೆಯಲ್ಲಿ ಹಚ್ಚಿಕೊಳ್ಬೇಕು ಕೆಲವರು ಏನು ಮಾಡ್ಬಿಡ್ತಾರೆ ಬುದ್ಧಿವಂತರು ಒಂದೇ ಮುದ್ರೆಯೊಳಗೆ ಐದು ರು ತೊಗೊಂಡ್ಬಿಡುತ್ತಾರೆ ಪಂಚಮುದ್ರೆ ಒಂದರೊಳಗೆ ಬರುವಂಥದ್ದು ಇವರು ಐದು ಮುದ್ರೆ ಆಚಾರ್ಯರು ಒಂದರೊಳಗೇನೆ ಎಲ್ಲ ಇರುತ್ತದೆ ಅದನ್ನು ಹಚ್ಚಿಕೊಂಡು ಎಲ್ಲ ಕಡೆ ಒಂದು ಸಾರಿ ಹಚ್ಕೊಂಡ್ಬಿಟ್ರೆ ಮುಗಿದೋಯ್ತು ಐದು ಮುದ್ರೆ ಮುಗಿದೋಯ್ತಲ್ಲ ಅಂತ ಅದಕ್ಕೆ ಅವರಂತಾರೆ ಐದು ಮುದ್ರೆ ಇರೋದನ್ನು ತೊಗೊಂಡು ಹಚ್ಕೊಂಡರೆ ಆಗೋದಿಲ್ಲ ಅಂದ್ರೆ ಅವರು ಅದು ಪ್ರತ್ಯೇಕ ಪ್ರತ್ಯೇಕವಾಗಿಯೇ ಇರುವಂತಹ ಗೋಪಿ ಚ ಮುದ್ರೆಗಳನ್ನೇನೇ ತಗೊಂಡು ಅದನ್ನು ಒಂದು ಬಾರಿ ಸುದರ್ಶನ ಹೋಮ ಮಾಡ್ತಾರಲ್ಲ ಆ ಸುದರ್ಶನಭವವನ್ನು ಮಾಡುವಂತಹ ಕಾಲಕ್ಕೆ ಅದರಲ್ಲಿ ಸ್ವಲ್ಪ ಕಾಯಿಸಿದ್ದು ಸಂಸ್ಕಾರವನ್ನು ಮಾಡಿಟ್ಟು ಆನಂತರದಲ್ಲಿ ಅದನ್ನು ನಿತ್ಯದ ಉಪಯೋಗವನ್ನು ಮಾಡಿಕೊಳ್ಳುವುದಕ್ಕೆ ಆರಂಭಿಸಬೇಕು ಉಪಯೋಗವನ್ನು ಮಾಡಬೇಕು ಅಂತ ತಂದು ಕೂಡಲೇ ಹಾಗೆ ಹಚ್ಚಿಕೊಳ್ಳಬಾರದು ಅಂತ ಅದಕ್ಕೊಂದು ಸಂಸ್ಕಾರ ಆಗಬೇಕು ಅನ್ನುವಂತಹ ಪದ್ಧತಿ ಇದೆ ಗುರುಗಳು ಕೂಡ ಸ್ವಾಮಿಗಳೂ ಶಿಷ್ಯರಿಗೆ ಮುದ್ರಾಂಕನವನ್ನು ತಪ್ತ ಮುದ್ರಾಂಕನವನ್ನು ಮಾಡುವ ಮೊದಲು ಅವರೂನು ಸುದರ್ಶನು ಹೋಮವನ್ನು ಮಾಡಿ ಅದರಲ್ಲಿ ಕಾಯಿಸಿದ ಮುದ್ರೆಯನ್ನೇ ಧಾರಣೆ ಮಾಡಿಸಬೇಕು ಅಂತ ನಾವು ಹಚ್ಚಿಕೊಳ್ಳುವ ಶೀತಲ ಮುದ್ರೆ ಅಂತೇನು ಹೇಳ್ತಾರೆ ಗೋಪಿಚಂದನದ ಮುದ್ರೆ ಅದಕ್ಕೂ ಮೊದಲು ಅದು ಸಂಸ್ಕಾರ ಆಗಿರಬೇಕು ಅನ್ನುವಂಥ ಮಾತಿದೆ ಮನೆಯಲ್ಲಿ ಮಾಡಲಿಕ್ಕಾದರೆ ಮಾಡಿ ಇಲ್ಲ ಎಲ್ಲಾದರೂ ಮಾಡೋರಿದ್ದರೆ ಈ ಪುರೋಹಿತರನ್ನ ನೀವು ಕೇಳಿಬಿಟ್ರೆ ಎಂತ ಹೇಳಿ ಮಾಡೋದಿರುತ್ತದೆ ಅಂತ ಕೊಟ್ಟು ಕಳಿಸಿಬಿಟ್ರೆ ಅಲ್ಲಿ ಮಾಡಿಸಿಕೊಂಡು ತಂದು ಕೊಟ್ಟರು ಆಯಿತು ಅಂತೂ ಸಂಸ್ಕಾರ ಆಗಿರಬೇಕು ಅಂತ ಇದೊಂದು ವೈಶಿಷ್ಟ್ಯ ವಿಷ್ಣು ರಹಸ್ಯದಲ್ಲಿ ಹೇಳಬಹುದು ಏನು ಅಂತಂದ್ರೆ ಈ ಶಂಖ ಚಕ್ರ ಗದಾ ಪದ್ಮ ಮುದ್ರೆಗಳನ್ನ ಧಾರಣೆ ಮಾಡುವುದು ನಾರಾಯಣ ಮುದ್ರೆ ಧಾರಣೆ ಮಾಡುವುದು ಇದೆಲ್ಲವೂ ಕೂಡ ಎಲ್ಲ ಕಡೆಗೂ ನಾವು ಸಾಮಾನ್ಯವಾಗಿ ನೋಡುತ್ತೇವೆ ಇದರ ಜೊತೆಗೆ ವಿಶೇಷವಾಗಿ ಹೇಳುತ್ತಾರೆ ಭಗವಂತ ತನ್ನ ಕೈಯಲ್ಲಿ ಹಿಡಿದ ಆಯುಧಗಳಿವೆಯಲ್ಲ ಧನಸ್ಸು ಬಾಣ ಇತ್ಯಾದಿ ಆ ಧನುರ್ಬಾಣ ಮೊದಲಾಗಿರುವಂತಹ ಆಯುಧಗಳ ಚಿಹ್ನೆಗಳನ್ನು ದೇಹದಲ್ಲಿ ಧಾರಣೆ ಮಾಡಿ ಅಂತಾರೆ ಬಹುಶಃ ಇವತ್ತು ಇದು ಆಚರಣೆಯಲ್ಲಿ ಇಲ್ಲ ಆಚರಣೆಯಲ್ಲಿ ಇಲ್ಲ ಅಂತಾದರೂ ಪ್ರಾಚೀನರು ಇದನ್ನು ಮಾಡ್ತಾ ಇದ್ರು ಅಂತಾದರೆ ತಿಳ್ಕೊಳ್ಳೋಣ ನಾವು ಅಷ್ಟರಿಂದಲೇ ಪುಣ್ಯ ಬರುತ್ತೆ ಆ ರೀತಿಯಾದ ಪದ್ಧತಿಗಳು ಕೂಡ ಶಾಸ್ತ್ರದಲ್ಲೇ ವಿಧಾನವನ್ನು ಮಾಡಿದ್ದು ಇದೆ ಅಂತ ಪರಮಾತ್ಮನನ್ನ ಈ ರೀತಿ ನಾವು ನನ್ನ ದೇಹ ನಿನಗೆ ಸೇರಿದ್ದು ಅನ್ನುವುದಾಗಿ ಸಮರ್ಪಣೆಯನ್ನು ಮಾಡುತ್ತಾ ನಿತ್ಯದ ಅನುಷ್ಠಾನಗಳನ್ನು ನಿತ್ಯದ ಕರ್ಮಗಳನ್ನು ಆಚರಣೆ ಮಾಡಬೇಕು ಅಂತ ವಸಿಷ್ಠರು ತನ್ನ ಮಕ್ಕಳಿಗಾಗಿ ಮಾಡುತ್ತಿರುವ ಉಪದೇಶದಲ್ಲಿ ಹೇಳ್ತಾ ಇರುವ ಅಂಶಗಳಿವು ಯೋ ಯಥಾ ಭಾವೇತ ವಿಷ್ಣುಂ ಸರ್ವಪ್ರಾಣೇಶ್ವರಂ ಪ್ರಭುಂ ತಥಾ ರೂಪಂ ಅವಾಪ್ನೋತಿ ಪೇಷಸ್ಕೃತೋ ಯಥಾ ಯಾವ ರೀತಿಯಾಗಿ ಪರಮಾತ್ಮನನ್ನು ಎಷ್ಟರ ಮಟ್ಟಿಗೆ ನಾವು ಭಕ್ತಿಯಿಂದ ಉಪಾಸನೆ ಮಾಡುತ್ತೇವೆ ಅಷ್ಟರ ಮಟ್ಟಿಗೆ ನಾವು ಅವನಂತೆ ಆಗ್ತೇವೆ ಅವನೇ ಆಗೋದಲ್ಲ ಅವನಂತೆ ನಮ್ಮ ಯೋಗ್ಯತೆ ಎಷ್ಟಿರುತ್ತೋ ಅದರಂತೆ ಆಗ್ತೇವೆ ಅದಕ್ಕೆ ದೃಷ್ಟಾಂತ ಹೇಳುತ್ತಾರೆ ಪೇಷಸ್ಕೃತೋ ಯಥಾ ಪೇಷಸ್ಕಾರಿ ಇಂಥ ಹುಳು ಸಾಮಾನ್ಯವಾಗಿ ನೀವು ಏಕಾದಶ ಸ್ಕಂದ ಭಾಗವತ ಕೇಳುವಾಗ ಇದರ ಬಗ್ಗೆ ಹೇಳುತ್ತಾರೆ ಸಪ್ತಮ ಸ್ಕಂಧದಲ್ಲಿನೂ ಒಂದು ಬಾರಿ ಹೇಳುತ್ತಾರೆ ಏಕಾದಶ ಸ್ಕಂಧ ಭಾಗವತದಲ್ಲಿನೂ ಕೂಡ ಈ ಪ್ರಸಂಗವನ್ನು ಹೇಳಿದ್ದಾರೆ ಕುರುಡಿ ಕುಠಾರ ಅಂತ ಕನ್ನಡದಲ್ಲಿ ಕರೆಯುತ್ತಾರೆ ಪೇಷಸ್ಕಾರಿ ಅಂತ ಹುಳು ಆ ಪೇಷಸ್ಕಾರಿ ಹುಳು ಏನು ಮಾಡುತ್ತೆ ಇನ್ನೊಂದು ಹುಳುವನ್ನು ತಂದು ತನ್ನಲ್ಲಿ ಇಟ್ಟುಕೊಂಡು ಅದಕ್ಕೆ ಆಹಾರ ಕೊಡುವುದರ ಜೊತೆಗೆ ಅದನ್ನು ಕುಟುಕುತ್ತಂತೆ ತಿನ್ನುವುದಕ್ಕೂ ಕೊಡುತ್ತೆ ಒಂದು ಸಾರಿ ಹೊಡೆಯುತ್ತೆ ಹೊಡಿತಲ್ಲ ಅಂತ ಅದಕ್ಕೆ ಬೇಸರ ಆಗುತ್ತೆ ತಂದು ಕೊಟ್ಟಿತಲ್ಲ ತಿನ್ನುವುದಕ್ಕೆ ಕೂತಲ್ಲಿಯೇ ಅಂತ ಅದರ ಮೇಲೆ ಪ್ರೀತಿ ಹುಟ್ಟುತ್ತೆ ನಾಲ್ಕು ದಿವಸ ಹೀಗೆ ಪ್ರೀತಿ ದ್ವೇಷ ಪ್ರೀತಿ ದ್ವೇಷ ಮಾಡಿ 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 ಮುಂದೆ ಅದು ಹೊಡೆಸಿಕೊಂಡ ಅಭ್ಯಾಸ ಆಗಿ ಹೋಯಿತು ಒಂದು ಹೊಡೆಸಿಕೊಂಡ್ರೆ ಚಿಂತೆ ಇಲ್ಲ ಕೂತಲ್ಲ ಅನ್ನ ಸಿಗುತ್ತಲ್ರಿ ಅಂತ ಅದರ ಮೇಲೆ ಪ್ರೀತಿಯನ್ನೇ ಮಾಡಿ ತನಗೆ ಆಹಾರ ಕೊಟ್ಟಂತಹ ಕೀಟದ ಸ್ಮರಣೆ ಮಾಡಿ 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 ಕೊನೆಗೆ ಅದರಂತೆ ಇದು ಕೂಡ ಒಂದು ಕೀಟವಾಗಿ ಹೋಗುತ್ತೆ ಹಾಗೆ ಪರಮಾತ್ಮನನ್ನು ನಾವು ಧ್ಯಾನ ಮಾಡ್ತಾ 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 ಕೂತಲ್ಲೇ ಆಹಾರ ಕೊಡ್ತಾನೆ ಒಂದೆರಡು ಹೊಡಿತಾನೆ ನಾವು ಮಾಡಿದ್ದಕ್ಕೆ ತಪ್ಪಿಗೆ ಹೊಡೆದಾಗ ಮೊದಲಿಗೆ ಸ್ವಲ್ಪ ಸ್ವಲ್ಪ ಬೇಸರ ಆಗುತ್ತೆ ಅಂತ ಅನ್ಯಾಯ ಮಾಡಿಬಿಟ್ಟ ದೇವರು ಅಂತ ಆದರೆ ಮುಂದೆ ಮುಂದೆ ಅವನಲ್ಲಿ ಭಕ್ತಿ ಅವನ ಮಹಿಮಾ ನಾವು ತಿಳಿದಂತೆ ಎಷ್ಟರ ಮಟ್ಟಿಗೆ ಅವನಲ್ಲಿ ವಿಶ್ವಾಸ ಮಾಡುತ್ತೇವೆ ನಂಬಿಕೆ ಇಡುತ್ತೇವೆ ಭಕ್ತಿ ಮಾಡುತ್ತೇವೆ ಅಷ್ಟರ ಮಟ್ಟಿಗೆ ಶ್ರೇಷ್ಠನಾಗಿ ಅವನಂತೆ ಅವನಲ್ಲ ಅವನಂತೆ ಆಗ್ತೇವೆ ಅವನು ಗುಣ ಪರಿಪೂರ್ಣ ನಮ್ಮ ಯೋಗ್ಯತೆಯಂತೆ ನಾವು ಪೂರ್ಣರು ಅಂತ ತಂಬಿಗೆಯೂ ತುಂಬಿದೆ ಕೊಡವೂ ತುಂಬಿದೆ ಸಮುದ್ರವೂ ತುಂಬಿದೆ ನದಿಯೂ ತುಂಬಿದೆ ಲೋಟವೂ ತುಂಬಿದೆ ಉದ್ಧರಣೆಯೂ ತುಂಬಿದೆ ತುಂಬಿದೆ ಅನ್ನುವುದು ಸಾಮಾನ್ಯ ಎಷ್ಟರ ಮಟ್ಟಿಗೆ ತುಂಬಿದೆ ಅಂತನ್ನುವುದು ಆಯಾ ಪದಾರ್ಥಗಳ ಯೋಗ್ಯತೆಯ ಮೇಲೆ ಇದೆ ಹಾಗೆ ಸಮುದ್ರ ಇದ್ದಂತೆ ಪರಮಾತ್ಮನಾದರೆ ನಾವೆಲ್ಲ ಉದ್ಧರಣೆ ಇದ್ದಂತೆ ನಾವು ತುಂಬಿದ್ದೇವೆ ಅದು ತುಂಬಿದೆ ಭಗವಂತ ತುಂಬಿದ್ದಾನೆ ಪೂರ್ಣನಾಗಿದ್ದಾನೆ ಗುಣಪರಿಪೂರ್ಣನಾಗಿದ್ದಾನೆ ಆನಂದ ಸಮುದ್ರನಾಗಿದ್ದಾನೆ ಅಂತಂದರೆ ನಮಗೂ ಸ್ವಲ್ಪ ಆನಂದ ಬರುತ್ತೆ ಇದ್ದ ಆನಂದದ ಅಭಿವ್ಯಕ್ತಿಯಾಗತ್ತೆ ಅವನ ಜ್ಞಾನಮಯ ಅಂತ ನಾವು ಉಪಾಸನೆ ಮಾಡಿದರೆ ನಮಗೂ ಸ್ವಲ್ಪ ಜ್ಞಾನ ಬರುತ್ತೆ ಇದ್ದ ಜ್ಞಾನ ಸ್ವರೂಪದಲ್ಲಿ ಇದ್ದ ಜ್ಞಾನ ಅಭಿವ್ಯಕ್ತಿಯಾಗತ್ತೆ ಅಂತ ಅದಕ್ಕೇ ವಿಷ್ಣು ರಹಸ್ಯ ಹೇಳೋದು ಅಯ್ಯೋ ಯಥಾ ಭಾವ ಏತ ವಿಷ್ಣುಂ ಆ ಭಗವಂತನನ್ನು ನಾವು ಯಾವ ರೀತಿಯಲ್ಲಿ ಉಪಾಸನೆ ಮಾಡುತ್ತೇವೆ ಆ ರೀತಿಯಲ್ಲಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಆಗ್ತೇವೆ ಕೀಟ ಪಿಶಸ್ಕಾರಿ ದೃಷ್ಟಾಂತವನ್ನು ಕೊಟ್ಟು ವಸಿಷ್ಠರು ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೆ ವಿಷ್ಣು ಭಾವನೆಯ ಅರ್ಚಿತ್ವ ಸ್ವೀಯಂ ಶೀಲಂ ಉಪಾಶ್ರಿತ ಯಥಾ ಯೋಗಂ ತಥಾನ್ಯೇಷ್ ಚಿತ್ತ ಸಾಧನ ತತ್ಪರ ಇಲ್ಲೊಂದು ಮಾತು ಹೇಳಬೇಕು ಹಿಂದೆ ಹೇಳಿದ ರೀತಿಯಲ್ಲಿ ಪ್ರಾತಃ ಕಾಲಕ್ಕೆ ಮೇಲೆದ್ದು ಏನೇನು ಕೆಲಸಗಳನ್ನು ಹೇಳಿಕೊಂಡು ಬಂದೆವೋ ಹಾಗೆಲ್ಲ ಮಾಡಿಕೊಂಡು ಗೋಪಿಚಂದನಾದಿಗಳನ್ನು ಧಾರಣೆ ಮಾಡಿಕೊಂಡೇ ಇರುವಂತಹ ಭಗವದ್ಭಕ್ತ ಅಂತ ಒಬ್ಬ ಇದ್ದಾನೆ ಅಂತಂದರೆ ಅವನು ದೇವರ ಪ್ರತಿಮೆ ಅಂತ ತಿಳಿಯಿರಿ ಅಂತ ಪರಮಾತ್ಮನ ಪ್ರತಿಮೆ ಅದು ಪ್ರತೀಕ ದೇವಸ್ಥಾನದಲ್ಲಿ ಕಾಣುವಂತಹ ಪ್ರತೀಕ ಹೇಗೋ ಅದಕ್ಕಿಂತಲೂ ಶ್ರೇಷ್ಠ ಇದು ಯಾಕೆ ಅಂದರೆ ಇದು ಚಲ ಪ್ರತಿಮೆ ಸಂಚಾರವನ್ನು ಮಾಡುತ್ತೆ ಅಂತಹ ವ್ಯಕ್ತಿಗಳು ಯಾರಾದರೂ ಕಂಡರೆ ಒಂದು ಸಾರಿ ಕೈ ಮುಗಿರಿ ಅಂತಾರೆ ಪರಮಾತ್ಮನನ್ನು ಕಂಡಂತೆ ದೇವರ ರಥ ಇದು ಅಂತಾರೆ ದಾರಿಯಲ್ಲಿ ರಥವನ್ನು ನಾವು ರಥೋತ್ಸವಗಳನ್ನು ಮಾಡುತ್ತೇವಲ್ಲ ರಥೋತ್ಸವದಲ್ಲಿ ಹೇಗೆ ರಾಯರನ್ನು ಕೂಡಿಸ ಹೆಗ್ರೀವ ದೇವರನ್ನು ಕೂಡಿಸಿ ಉತ್ಸವವನ್ನು ಮಾಡುತ್ತೇವೆ ಹಾಗೆ ಭಗವಂತನೇ ಒಂದು ರೂಪದಿಂದ ಒಳಗೆ ಕೂತಿದ್ದಾನೆ ಅವನ ರಥ ಹೋಗ್ತಾ ಇದೆ ಅಂತ ಅಂತಹ ವ್ಯಕ್ತಿಯನ್ನು ಅಕಸ್ಮಾತ್ ನಾವು ಉದಾಸೀನ ಮಾಡಿದರೆ ದ್ವೇಷ ಮಾಡಿದರೆ ನಿಂದನೆ ಮಾಡಿದರೆ ಅದು ಅವನ ನಿಂದನೆಯಲ್ಲ ಅವನಲ್ಲಿರುವ ಪರಮಾತ್ಮನ ನಿಂದನೆಯನ್ನು ಮಾಡಿದಂತೆ ಅಷ್ಟೊಂದು ಎಚ್ಚರಿಕೆ ಇರಲಿ ಮಂದನಾದರೂ ಸರಿಯೇ ಜಗನ್ನಾಥದಾಸರಾಡುತ್ತಾರೆ ಎಂತಹ ದಡ್ಡ ಇರಲಿ ಎಂತಹ ಮೂರ್ಖ ಇರಲಿ ದರಿದ್ರ ಇರಲಿ ಮೈ ಮೇಲೆ ಗೋಪಿ ಚಂದನ ಇದೆ ಅವನು ನಮಸ್ಕಾರಕ್ಕೆ ಅರ್ಹ ನಮಸ್ಕಾರಕ್ಕೆ ಅರ್ಹ ಕನಿಷ್ಠ ಪಕ್ಷ ಅಗೌರವ ಮಾತ್ರ ಮಾಡಬಾರದು ಒಂದು ಗೌರವ ಮುಂದಿನ ಮಾತು ಇನ್ನು ಸ್ತ್ರೀ ಧರ್ಮಗಳ ಬಗ್ಗೆ ಸಾಕಷ್ಟು ಮಾತುಗಳನ್ನು ಇಲ್ಲಿ ಹೇಳ್ತಾ ಬಂದಿದ್ದಾರೆ ಧರ್ಮಯೇಶ ಪರೋ ನಾರ್ಯಾಹ ತದಭಾವೇ ಜಿತೇಂದ್ರಿಯ ಪತಿ ಸತಿಯರು ಒಂದೇ ರೀತಿಯಾದ ಮನಸ್ಸು ಉಳ್ಳವರಾಗಿ ಅರ್ಥಾತ್ ಧಾರ್ಮಿಕವಾದ ಒಂದೇ ರೀತಿಯ ಮನಸ್ಸು ಉಳ್ಳವರಾಗಿ ಜೀವನವನ್ನು ಮಾಡಬೇಕು ಧಾರ್ಮಿಕವಾದ ಜೀವನವನ್ನು ಮಾಡಬೇಕು ಅದರ ಫಲವಾಗಿ ಪರಮಾತ್ಮ ಮೋಕ್ಷದಲ್ಲಿ ಸತಿಪತಿಯರು ಈ ನಿಯತರೇ ಅಂತಾಗಿದ್ದ ಪಕ್ಷದಲ್ಲಿ ಮೋಕ್ಷದಲ್ಲಿ ನಿಯತರಾಗಿಯೇ ಇರುವಂಥ ಭಾಗ್ಯವನ್ನ ದೇವರು ಅನುಗ್ರಹವನ್ನು ಮಾಡುತ್ತಾನೆ ಅಂತ ಕೃಷ್ಣ ಉಪವಾಸ ನಿಯಮಗಳು ಪ್ರದಕ್ಷಿಣ ನಮಸ್ಕಾರಾದಿ ಧರ್ಮಗಳನ್ನು ಸ್ತ್ರೀಯರು ವಿಶೇಷವಾಗಿ ಆಚರಣೆ ಮಾಡಬೇಕು ಪತ್ಯಂತರಗತನಾದ ಪರಮಾತ್ಮನನ್ನು ವಿಶೇಷವಾಗಿ ಉಪಾಸನೆ ಮಾಡಬೇಕು ಅಂತ ಯಾವ ರೀತಿ ಪುರುಷನಿಗೆ ಗುರುಗಳು ಅಂತ ಹೇಳಿ ಆ ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನ ಸೇವೆ ಮಾಡಿ ಅಂತ ಹೇಳುತ್ತಾರೆ ಆ ರೀತಿಯಲ್ಲಿ ಸ್ತ್ರೀಯವರಿಗೆ ಪತ್ಯಂತರಗತನಾದ ಪರಮಾತ್ಮನ ಉಪಾಸನೆಯನ್ನು ಮಾಡುವಂತಹ ಪದ್ಧತಿಯನ್ನು ಶಾಸ್ತ್ರ ಹೇಳಿಕೊಟ್ಟಿದೆ ಪತಿಯೂ ಕೂಡ ಗುರುಗಳಂತೆ ಇರಬೇಕು ಮತ್ತೆ ಶಿಷ್ಯನಾದವನಿಗೆ ಗುರುಗಳು ಹೇಗೋ ವೇದ ವೇದಾಂತಗಳನ್ನು ಪಾಠ ಹೇಳಿದ ಗುರುಗಳು ಹೇಗೋ ಆಚಾರ್ಯ ಹೇಳಿದ ಕೇಳಿತ ಇಲ್ಲ ಅಂತ ಇಷ್ಟ ಹೆಂಡತಿಗೆ ಅಂದರೆ ಅಲ್ಲ ತಾನು ಅದಕ್ಕೆ ಒಳ ಅಂತರ್ಯಾಮಿ ಪರಮಾತ್ಮನ ಉಪಾಸನೆ ಮಾಡಿಸಿಕೊಳ್ಳುವುದಕ್ಕೆ ಅರ್ಹತೆಯನ್ನು ಪಡೆದಿರಬೇಕು ಆ ರೀತಿಯಾಗಿದ್ದು ಕೇಳಿತ ಆಚಾರ್ಯ ಹೇಳಿದ್ದು ಅಂದರೆ ಅದಕ್ಕೆ ಅರ್ಥ ಇದೆ ಬರೇ ಆಚಾರ್ಯ ಹೇಳಿದ್ ಕೇಳಿತ ಅಂತ ಇಷ್ಟೇ ಅಂತ ಹೋಗಿಬಿಟ್ರೆ ಏನು ಮಾಡೋದು ಆ ಪಚ್ಯಂತರ್ಗತನಾದ ಪರಮಾತ್ಮನನ್ನು ವಿಶೇಷವಾಗಿ ಉಪಾಸನೆಯನ್ನು ಮಾಡಬೇಕಾದದ್ದು ಧರ್ಮ ಇದೆ ಕೃಶ್ರೋಪವಾಸ ನಿಯಮವು ಪ್ರದಕ್ಷಿಣ ನಮಸ್ಕೃತೈ ಉಪವಾಸಾದಿ ವ್ರತಗಳು ವಿಶೇಷವಾಗಿ ವೈಧವ್ಯವನ್ನು ಪಡೆಯುವಂಥ ಪಡೆದಂತಹ ಕಾಲ ಇದ್ದಂತಹ ಪ್ರಸಂಗದಲ್ಲಿ ಉಪವಾಸಾದಿ ವ್ರತಗಳನ್ನು ವಿಶೇಷವಾಗಿ ಅನುಷ್ಠಾನವನ್ನು ಮಾಡಬೇಕು ಮತ್ತು ಪ್ರದಕ್ಷಿಣೆ ನಮಸ್ಕಾರ ಆದಿ ವೃತ್ತಗಳು ಎಲ್ಲ ಕಾಲಕ್ಕೂ ಇದೆ ತಾನು ಸುಮಂಗಲಿಯಾಗಿರುವಾಗ ಕಾಲ ಆಗಿರಬಹುದು ವೈಧವ್ಯವನ್ನು ಪಡೆದಿರುವ ಕಾಲ ಅಂತಾಗಿರಬಹುದು ಆಯಾ ಧರ್ಮಗಳನ್ನು ಆಚರಣೆಯನ್ನು ಮಾಡಬೇಕು ವೈಧವ್ಯದ ಧರ್ಮವನ್ನು ತಿಳಿದುಕೊಂಡು ಅದರಂತೆ ಚೆನ್ನಾಗಿ ಪರಿಪಾಲನೆಯನ್ನು ಮಾಡಿದ್ದೆ ಅದಲ್ಲಿ ಒಬ್ಬ ಶುದ್ಧನಾದ ಯತಿ ವರ್ಣಾಶ್ರಮ ಧರ್ಮದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇರುವಂಥ ಯತಿಗೆ ಯಾವ ಗತಿಯೋ ಆ ಗತಿಯನ್ನು ಆ ಸ್ತ್ರೀಗೆ ಹೇಳುತ್ತಾರೆ ಅಷ್ಟೊಂದು ಫಲವನ್ನ ಶಾಸ್ತ್ರ ಹೇಳಿದೆ ಜಪಂತಿ ಲಭತೆ ಪುಣ್ಯಂ ಯತಿನಃ ವೈಷ್ಣವ ಯಥ ನಿತ್ಯ ಪಾಠ ಪ್ರವಚನವನ್ನು ಮಾಡಿಕೊಂಡು ಇರುವಂತಹ ಕಠೋರವಾದ ಯತಿಧರ್ಮವನ್ನು ಪರಿಪಾಲನೆ ಮಾಡುವಂತಹ ವ್ಯಕ್ತಿಗೆ ಇರುವ ಪುಣ್ಯ ಆ ಸ್ತ್ರೀಗೆ ಸಿಗುತ್ತೆ ಅಂತ ನಾನು ಒಂದ್ಸಾರಿ ಈ ಪ್ರವಚನ ಮಾಡುವಾಗ ಒಂದು ಚರ್ಚೆನೆ ಇತ್ತು ಆ ಚರ್ಚೆಯಲ್ಲಿ ಒಬ್ಬ ಸ್ತ್ರೀ ಎದ್ದು ನಿಂತು ಕೇಳಿದರು ನಮ್ಮನ್ನು ಇಷ್ಟು ದೂರ ಮಾಡುತ್ತೀರಿ ನೀವು ನಮ್ಮನ್ನು ತುಚ್ಛವಾಗಿ ಕಾಣ್ತೀರಿ ಹಾಗೆ ಹೀಗೆ ಅಂತ ಹಾಗೆ ಹೇಳಿದ್ದು ಇದೇ ಮಾತನ್ನು ಯತಿಗಳಂತೆ ಕಠೋರವಾದ ಧರ್ಮಗಳನ್ನು ಪರಿಪಾಲನೆ ಮಾಡಬೇಕಾದಂತಹವರು ಅದರಂತೆ ನಡೆಸಿದ್ದೇ ಆದಲ್ಲಿ ಅದಕ್ಕೆ ತಕ್ಕಂಥ ಗೌರವವನ್ನು ಅವಶ್ಯವಾಗಿ ಕೊಡಲಿಕ್ಕೆ ಬೇಕು ಶಾಸ್ತ್ರ ಹೇಳುತ್ತದೆ ಅದಕ್ಕೆ ತಕ್ಕಂತೆ ಗತಿಯೂ ಕೂಡ ಆಗುತ್ತೆ ಯತಿಗಳಂತೆ ಇದು ವಸಿಷ್ಠರು ಹೇಳುವಂತಹ ವಿಷ್ಣು ರಹಸ್ಯದ ಮಾತು ಯತಿನೋ ವೈಷ್ಣವಾಯಥ ಅಂತ ಹೀಗೆ ಸ್ತ್ರೀ ಧರ್ಮಗಳ ಬಗ್ಗೆ ಹೇಳಿ ಇನ್ನು ಎರಡಕ್ಕೂ ಸಂಬಂಧಪಟ್ಟಂಥ ಸ್ತ್ರೀ ಪುರುಷರಿಗೆ ಎಲ್ಲರಿಗೂ ಕೂಡ ಅನ್ವಯವಾಗುವ ರೀತಿಯಲ್ಲಿ ಹೇಳುವಂತಹ ಮಾತು ವಾಪಿ ಅಂಗಹೀ ನಂಬವಾ ವಿಷ್ಣು ಉದ್ದಿಶ್ಯ ಯತ್ ಕೆಲವ್ರು ಹೇಳ್ತಿರ್ತಾರೆ ನೋಡಿ ಆಚಾರ್ಯ ನೀವು ಹೇಳಿದ್ದು ಸರಿ ಇದೆ ಸಂಧ್ಯಾ ಒಂದನೆ ಮಾಡಬೇಕು ಮಾಡಬಾರ್ದು ಅಂತ ನಾವೇನು ಹೇಳ್ತಾ ಇಲ್ಲ ಮಾಡಬೇಕು ಕರೆಕ್ಟಾಗಿ ಮಾಡಬೇಕು ಮಾಡಿದರೆ ಸರಿಯಾಗಿ ಮಾಡಬೇಕು ಇಲ್ಲಾಂದ್ರೆ ಬಿಟ್ಬಿಡ್ಬೇಕು ಪೂಜೆ ಮಾಡ್ಬೇಕು ಅದನ್ನು ಕೇಳಿ ಖುಷಿಯಾಗಿ ಬಿಡುತ್ತೆ ನಮಗೆ ಓ ಪೂಜೆ ಮಾಡ್ಬೇಕು ನೀವು ಹೇಳಿದ ಸರಿ ಇದೆ ಮುಂದೇನು ಮಾಡಿದರೆ ಕರೆಕ್ಟಾಗಿ ಮಾಡ್ಬೇಕು ಇಲ್ಲಾಂದ್ರೆ ಬಿಟ್ಬಿಡ್ಬೇಕು ಅದಕ್ಕೆ ಶಾಸ್ತ್ರ ಅನ್ನತ್ತೆ ಕರೆಕ್ಟಾಗಿ ಪೂಜೆ ಅಂದರೆ ಬ್ರಹ್ಮದೇವರು ಒಬ್ಬರೇ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿ ಪೂಜೆ ಮಾಡುವರು ಅಂದರೆ ಬ್ರಹ್ಮದೇವರು ಮಾತ್ರ ಶಾಸ್ತ್ರ ಹೇಳುತ್ತೆ ಅದನ್ನು ಅಲ್ಲಿಂದ ಕೆಳಗೆ ಯಾರಿದ್ದಾರೆ ತಾರತಮ್ಯದಲ್ಲಿ ಋಷಿ ಮುನಿಗಳಿಂದ ಸಾಧ್ಯ ಇಲ್ಲ ಧರ್ಮಶಾಸ್ತ್ರಗಳನ್ನು ಜಗತ್ತಿಗೆ ಕೊಟ್ಟಂತಹವರಿಂದ ಸಾಧ್ಯ ಇಲ್ಲ ಅದನ್ನು ಮಾಡಲಿಕ್ಕೆ ಇನ್ನು ನಾವೇನು ಮಾಡುತ್ತೇವೆ ಹಾಗಾಗಿ ಆ ಮಾತನ್ನು ಸರ್ವಥ ಅನ್ಲಿಕ್ಕಿಲ್ಲ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇನೆ ಶಾಸ್ತ್ರಕಾರರು ಹೇಳ್ತಾರೆ ಸಾಂಗಂವಾಪಿ ಅಂಗಹೀನಂವಾ ಸಾಂಗವಾಗಿ ಒಂದನ್ನು ಬಿಡದಂತೆ ನಾವು ಮಾಡಿದ್ದೇವೆ ಅಂತಾದರೂ ಕೆಲವೊಮ್ಮೆ ಬಿಟ್ಟು ಬಿಟ್ಟು ಸೇರಿ ಮಾಡಿ ಪೂಜೆ ಅದನ್ನೇನೋ ತರಬೇಕು ಇಲ್ಲಾಚಾರೆ ಹಾಗೆ ಮಂತ್ರಾಕ್ಷತೆ ಅಂತ ಪೂಜೆ ಮಾಡುತ್ತಿರ್ತಾರಲ್ಲ ಪೂಜೆ ಮಾಡುವಾಗ ಬರುತ್ತೆ ಮುಂದೆ ಇನ್ನು ಮುಂದೆ ಶ್ರಾವಣ ಮಾಸ ಚಾತುರ್ಮಾಸ ಅದೇನೋ ಹೇಳಬೇಕು ಇಲ್ಲ ಅದಿಲ್ಲ ಹಾಗೆ ಮಂತ್ರಾಕ್ಷತೆ ಏರಿಸು ಅದಿಲ್ಲ ಅದ ಮಂತ್ರಾಕ್ಷತೆ ಏರಿಸು ಮಂತ್ರಾಕ್ಷತೆಯಲ್ಲೇ ಪೂಜೆ ಮುಗಿದೋಗಿರುತ್ತದು ಹಾಗೆ ಸಾಂಗವೋ ಸಾಂಗ ಅಂಗರಹಿತವೇ ಆಗಿರಲಿ ಭಗವಂತನ ವಿಷ್ಣು ಸಂಬಂಧಿಯಾದ ಪೂಜೆಯನ್ನು ಮಾಡು ಅದಕ್ಕೆ ಫಲ ಇದೆ ಕೆಲವು ಸಂದರ್ಭದಲ್ಲಿ ಅಂಗಹೀನ ಅಂತಾದರೆ ಸಾಕಷ್ಟು ಫಲದಲ್ಲೇ ಹೀನತೆಯನ್ನು ಅನುಭವಿಸಬೇಕಾಗತ್ತೆ ಇದು ವೈಷ್ಣವ ಧರ್ಮದಲ್ಲಿ ಇರುವಂತಹ ಒಂದು ಹಿರಿತನ ನಾವು ಲಕ್ಷ್ಮಿಯನ್ನು ಉಪಾಸನೆ ಮಾಡಿ ಆ ಲಕ್ಷ್ಮೀ ದೇವಿಯಿಂದ ಸಂಪೂರ್ಣ ಫಲವನ್ನು ಪಡಿಬೇಕು ಅಂತ ಹೋದರೆ ಸ್ವಲ್ಪ ಕ್ರಿಯೆಯಲ್ಲಿ ವ್ಯತ್ಯಾಸ ಆದರೆ ಮತ್ತೊಂದು ರೀತಿಯಲ್ಲಿ ವ್ಯತ್ಯಾಸ ಆದರೆ ಅಲ್ಲಿ ಸಾಕಷ್ಟು ಫಲಗಳಲ್ಲಿ ದೋಷಗಳನ್ನು ಹೇಳುತ್ತಾರೆ ಆದರೆ ಭಗವತ್ ಸಂಬಂಧಿಯಾದ ವ್ರತ ನಿಯಮ ಜಪ ತಪ ಪೂಜಾದಿಗಳನ್ನು ಅನುಷ್ಠಾನ ಮಾಡುವಾಗ ಸರಿಯಾಗಿಯೇ ಮಾಡು ತಪ್ಪಾಗಿಯೇ ಮಾಡು ತಪ್ಪೇ ಮಾಡುತ್ತೇವೆ ಗ್ಯಾರಂಟಿ ಇದೆ ಕೊನೆಗೊಮ್ಮೆ ಅದನ್ನು ಅಂದ್ಬಿಡೋದು ಮಂತ್ರತಃ ತಂತ್ರತಃ ಛಿದ್ರಂ ಹಂಗೆ ಏನು ಏನೇನು ಕ್ರಿಯೆ ಎಲ್ಲ ಸೇರಿಕೊಂಡು ಅಂದು ನಿನ್ನ ಸ್ಮರಣೆ ಮಾಡಿಬಿಟ್ಟಿದ್ದೇವಪ್ಪ ನಿನ್ನ ಜವಾಬ್ದಾರಿ ಪೂರ್ತಿ ಮಾಡಿಕೊ ಅಂತ ಹಾಗಾಗಿ ಇದು ಒಂದು ದೊಡ್ಡ ಅನುಕೂಲತೆ ವೈಷ್ಣವ ಧರ್ಮಗಳಲ್ಲಿ ಅಂತ ವಿಷ್ಣು ರಹಸ್ಯದಲ್ಲಿ ಈ ಮಾತುಗಳನ್ನು ತಿಳಿಸ್ತಾರೆ ಇನ್ನೂ ಅನೇಕ ವಿಷಯಗಳು ನಾಳಿನ ಸಂಜೆಯಲ್ಲಿ ತಿಳಿಯೋಣ ಮಧ್ವೇಶ ಅರ್ಪಣ ಮಸ್ತು